नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभवाद्यमीशं वंदे भवग्रममरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये धर्मक्षेत्रे कुरुक्षेत्रे समवेताय उत्सवः मामकाः पाण्डवाश्चैव किमु कुर्वत संजय श्री गुरुभ्यो नमः। गुणत्रयद गुणत्रयगळिगे अभिमानिनियाद प्रकृतिय आ प्रकृतियल्लियू ಬೀಜವನ್ನಿಡುವ ಪುರುಷ ತತ್ವದ ತನ್ನ ಅಂದರೆ ಅರ್ಜುನ ಕೇಳಿದ ಪ್ರಕೃತಿ ಪುರುಷದ ಕ್ಷೇತ್ರ ಕ್ಷೇತ್ರಜ್ಞ ಪ್ರಕೃತಿ ಪುರುಷ ಜ್ಞಾನ ಜ್ಞೇಯ ಇದು ಮೊದಲ ಚಿಂತನೆಯ ಪ್ರಶ್ನೆಗಳು. ಹಾಗಾಗಿ ಆ ಪ್ರಕೃತಿಯ ವಿಷಯದಲ್ಲಿ ಮತ್ತೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾನೆ ಕೃಷ್ಣ. ಪುರುಷನ ಬಗ್ಗೆ ಹೆಚ್ಚು ಮಾತಾಡಿದ ಹೇಳಿದ, ತನ್ನ ಬಗ್ಗೆ ಭಗವಂತನ ಬಗ್ಗೆ ಆಡಿದ, ಕ್ಷೇತ್ರಜ್ಞ ಕ್ಷೇತ್ರ ಎಲ್ಲ ವಿಷಯ ಗೊತ್ತಾಯಿತು, ಜ್ಞಾನ ಜ್ಞಾನ ಸಾಧನೆ ಜ್ಞೇಯವಾದ ಯಾವುದು ಅತ್ಯಂತ ಎತ್ತರದ ಸಂಗತಿ ತಾನೇ ಅಂತ ಹೇಳುತ್ತಾ ಪ್ರಕೃತಿಯ ಬಗ್ಗೆ ಮಾತಾಡಿದಾಗ ಬಹಳ ದೀರ್ಘವಾಗಿ ಬಹಳ ಸುಂದರವಾಗಿ ಅಂದರೆ ಮೂಲಕ್ಕೆ ಮೂಲ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ಸತ್ವಂರಜಸ್ತಮೈತಿ ಗುಣಾಹ ಅಂತ ಹೇಳುವ ಮೂಲಕ, ಗುಣಾಹ ಅಂದರೆ ನಿಬದ್ಧಂತಿ ಮಹಾಬಾಹೋ ಅಂತ ಹೇಳಿದ, ಕಟ್ತವೆ ಅಂತ ಕಟ್ಟೆ ಆಗ್ತವೆ ಅಂತ. ಕೃಷ್ಣ ಹೇಳಿದ ಆ ಶಬ್ದಗಳಲ್ಲಿ ಏನೋ ಒಂದು ಸ್ವಾರಸ್ಯ ಇದೆ. ಗುಣಶಬ್ದಕ್ಕೆ ಇನ್ನೊಂದು ಅರ್ಥ ಹಗ್ಗ ಅಂತಲೇ, ಹಗ್ಗಗಳು ಅಂತಲೇ ಅರ್ಥ. ಅಂದ ಹಗ್ಗಗಳು ನಾನು ನಿನ್ನೆ ಗಂಟು ಮಾತ್ರ ಮೂರು ಹೇಳಿದೆ, ಹಗ್ಗಗಳು ಮೂರೀಗ, ಕೆಂಪುದಾರ ಕಪ್ಪುದಾರ ಬಿಳಿದಾರ ಮೂರು ಗಡ್ಡೆ ಕಟ್ಟಿಯಾಗುದು ತ್ರಿದಾಬದ್ಧ ಮೂರು ಕಡೆ ಕಟ್ಟಿಯಾಗಿದ್ದಾರೆ. ಅದನ್ನು ಎಲ್ಲಿಯೂ ತಪ್ಪಿಸಿಕೊಂಡು ಹೋಗುವಾಗಿಲ್ಲ. ಕಾಲಿಗೂ ಕಟ್ಟಬಿದ್ದಿದೆ, ಊರ್ಧ್ವಭಾಗಕ್ಕೂ ಕಟ್ಟಬಿದ್ದಿದೆ, ನಡುವಿಗೂ ಕಟ್ಟಬಿದ್ದಿದೆ. ಹೀಗೆ ಆದಿ ಮಧ್ಯ ಅವಸಾನದಲ್ಲಿ ಕಟ್ಟಿಹಾಕಿದ್ದಾನೆ. ಬಹಳ ಚೆನ್ನಾಗಿದೆ ಅದು ವ್ಯವಸ್ಥಿತವಾಗಿ. ಮತ್ತೆ ಮೂರು ಗುಣಗಳಿಂದ ಕೊನೆಗಿನ ಒಂದು ಶಬ್ದ ನಿಂತೋಯಿತು. ಕಟ್ಟಿ ಹಾಕಿದ್ದು ಯಾರನ್ನು? ದೇಹೇ ದೇಹಿನಂ ಅವ್ಯಯಂ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಅವ್ಯಯ ಶಬ್ದದ ವಿವರಣೆ ಕೊಟ್ಟಿದ್ದಿಲ್ಲ. ಅವ್ಯಯಂ ಅಂದರೆ ಜೀವನನ್ನು ಹೇಳಿದಾಗೆ ಕಾಣತದಲ್ಲಿ ದೇಹಿನಂ ಅವ್ಯಯಂ ಒಟ್ಟಿಗೆ ಉಂಟು. ಪುಲ್ಲಿಂಗ ಶಬ್ದ ಅಂತ ಮಾಡಿಕೊಂಡ್ರೆ ದೇಹದಲ್ಲಿ ಇರುವ ಜೀವನನ್ನು ಅವ್ಯಯನನ್ನು ನಾಶ ಆಗದೇ ಇರುವವನನ್ನು. ಜೀವಕ್ಕೆ ನಾಶ ಇಲ್ಲ, ದೇಹಕ್ಕೆ ನಾಶ ಇದೆ. ದೇಹದಲ್ಲಿ ಜೀವನನ್ನು ಕಟ್ಟಿತ್ತು. ಕಟ್ಟುವಿಕೆಯಲ್ಲಿ ಎರಡಂಶ. ನಾವು ಇವತ್ತು ಪುಸ್ತಕವನ್ನು ಕಟ್ಟುತ್ತೇವೆ. ಈಗ ಪುಸ್ತಕಗಳು ಕಟ್ಟುವಂತೆ ಇಲ್ಲ. ಹಿಂದೆ ಎಲ್ಲ ಪತ್ರಾತ್ಮಕ ಪುಸ್ತಕ, ಆದ್ದರಿಂದ ಪತ್ರಾತ್ಮಕ ಅಂದರೆ ಅದು ಗೊತ್ತಾಗೋದಿಲ್ಲ. ಕಾಗದ ಕಾಗದ ಹಿಂದೆ ಪುಸ್ತಕ, ಬೈಂಡಿಂಗ್ ಇಲ್ಲ. ಬೈಂಡಿಂಗ್ ಅಂದರೆ ಕಟ್ಟೋದು ಅಂತ, ಕಟ್ಟುವ ಕ್ರಮ ಇಲ್ಲ. ನಾವೇ ಪುಸ್ತಕಗಳನ್ನು ಅದಕ್ಕೆ ಆಚೆ ಈಚೆ ಮರದ ತುಂಡಿಟ್ಟು ಕಟ್ಟಬೇಕು. ಕಟ್ಟಿದ ನಂತರದಲ್ಲಿ ಹಳತು ಆದಾಗ ಕಟ್ಟು ಸಡಿಲಾಗತ್ತೆ, ಹಗ್ಗ ಹರಿದು ಹೋಗ್ತದೆ, ಪುಸ್ತಕ ಹಾಗೆ ಇರ್ತದೆ. ಇದು ಹಿಂದಿನ ಪುಸ್ತಕದ ಲಕ್ಷಣದ ಕ್ರಮ. ಹಿಂದಿನ ಪುಸ್ತಕಗಳೆಲ್ಲ ತಾಡವಾಲೆಗಳು ಎಲ್ಲ ಕಟ್ಟುವುದು ಹಗ್ಗದಲ್ಲಿ. ಯಾವ ಹಗ್ಗ ಅಂದರೆ ಪ್ರತಿ ವರ್ಷ ವ್ಯತ್ಯಾಸ ಮಾಡಬೇಕಾದ ಹಗ್ಗ. ಅನಂತನ ವೃತ್ತಕ್ಕೆ ದೋರಬಂಧ ಅಂತ ಇದೆ, ಹಗ್ಗ ಕಟ್ಟಿಕೊಳ್ಳುತ್ತಾರೆ ನೆನಪಿಗೆ. ಭಗವಂತನ ಮೇಲೆ ಹಾಕಿದ 14 ಗಂಟಿನ ಹಗ್ಗವನ್ನು ಭುಜಕ್ಕೆ ಕಟ್ಟಿಕೊಳ್ಳುತ್ತಾರೆ. ಅದೊಂದು ರೀತಿಯ ಭಗವಂತನ ಹತ್ತಿರದಲ್ಲಿನ ಬಂಧನವನ್ನು ಹೇಳುವುದು. ನಿನ್ನ ಸೇವಕನಾಗಿ ನಾನು ಇಷ್ಟು ಸೇವೆ ಮಾಡ್ತೇನೆ ಅಂತ ಹಾಕಿಕೊಂಡಿದ್ದೇನೆ ಅಂತ ನೆನಪಿಗೆ. ಅದು ಬರುವ ವರ್ಷ ಬೇರೆ ಮಾಡಲಿಕ್ಕೆ ಹಳತ್ತನಿಯಲ್ಲಿ ಮಾಡುವುದು, ಬಿಸಾಡುವುದು. ಅದು ಬೆಂಕಿ ಹಾಕುವಾಗಿಲ್ಲ, ನೀರಿಗೆ ಹಾಕಲಿಕ್ಕೆ ಮನಸ್ಸು ಬರೋದಿಲ್ಲ. ನೆನಪಿನ ವಸ್ತುವಾಗಿ ಪುಸ್ತಕದ ಸೊಂಟಕ್ಕೆ ಸೇರ್ತದದು, ಪುಸ್ತಕ ಕಟ್ಟಲಿಕ್ಕೆ ಉಪಯೋಗಕ್ಕೆ ಬರ್ತದೆ. ಈಗ ನಾವು ಹಳೆಯ ತಾಡೆವಾಳೆಗಳನ್ನು ಹಳೆಯ ಮನೆಗಳಲ್ಲಿ ಕಂಡರೆ ಆ ಹಗ್ಗದಲ್ಲಿ ಅದು ಕಟ್ಟಲ್ಪಟ್ಟಿರ್ತದೆ. ಅದರ ಹಗ್ಗವು ಅಷ್ಟು ಮಹತ್ವಪೂರ್ಣವಾದದ್ದು, ಪೂಜೆಯಾದ ಹಗ್ಗ. ಆದರೆ ಇನ್ನೊಂದು ವರ್ಷಕ್ಕೆ ಅದು ಹಳತಾಗತ್ತೆ, ತುಂಡಾಗತ್ತೆ, ಇನ್ನೊಂದು ಬೀಳ್ತದೆ ಹೊಸತ್ತು.
ಹೀಗೆ ಹೆಚ್ಚಾಗಿ ಗುಣಗಳೇ ತುಂಡಾಗುವುದಿದೆ, ಹಗ್ಗವೇ ತುಂಡಾಗತ್ತೆ. ಇನ್ನು ಕೆಲವು ಕಡೆ ವಸ್ತು ಮುರಿದೋಗುವುದುಂಟು. ನೀವೀಗ ಹೋಳಿಗೆಯನ್ನು ಕಟ್ಟಿಕೊಟ್ರೆ, ತಿನ್ನುವ ಪದಾರ್ಥಗಳನ್ನು ಕಟ್ಟಿಕೊಟ್ರೆ, ಒಂದು ವಾರ ಬಿಟ್ಟು ನೋಡಿ, ಒಳಗಿದ್ದೇನು ಇರುವುದಿಲ್ಲ, ಕಟ್ಟು ಲಾಯಕ್ಕಿರ್ತದೆ, ಕಟ್ಟಿದ್ದ ಹಾಗೆ ಉಂಡು, ವಸ್ತು ಇಲ್ಲ. ಅದು ಒಂದು ಹೆಗ್ಗಣ ತಿಂದಿರ್ತದೆ ಅಥವಾ ಹೆಗ್ಗಣದಂಥವರು ತಿಂದು ಹಾಕಿರ್ತಾರೆ. ಅಂದರೆ ಒಂದು ಕಮ್ಮಿ ಆಯಿತು ಒಮ್ಮೆ ಹಾಗೆ. ಇಲ್ಲಿನ ಮಂಟಪದ ಶುದ್ಧ ಮಾಡುವ ಹುಡುಗ, ಕಲ್ಯಾಣ ಮಂಟಪದ ಶುದ್ಧ ಮಾಡುವ ಹುಡುಗ ಭಾಳ ಚಂದವಾಗಿ ಒಂದು ಗಂಟು ಕಟ್ಟಿ ರಾತ್ರಿ ಬಸ್ಸಿನಲ್ಲಿ ಹಾಕಿದ. ಅದನ್ನು ಬೆಂಗಳೂರಿನಲ್ಲಿ ಒಬ್ಬ ಪಡೀಲಿಕ್ಕೆ, ಅವನ ಅಣ್ಣ ಅಲ್ಲಿದ್ದಾನೆ. ಇವ ಶುದ್ಧ ಮಾಡುವಾಗ ಎಲೆಯಲ್ಲಿ ಬಿಟ್ಟದ್ದನ್ನೆಲ್ಲ ಹೆಕ್ಕಿ ಚಂದ ಮಾಡಿ ಕಳಿಸಿಕೊಟ್ಟಿದ್ದಾನೆ. ಅದಕ್ಕೆ ಅಲ್ಲಿ ಜನ ಇರ್ತದೆ, ವ್ಯವಸ್ಥೆ ಇದೆ ಅಂತ. ಆದರೆ ಬಸ್ಸಿನಲ್ಲಿ ಒಂದು 10-6 ವಿದ್ಯಾರ್ಥಿಗಳಿದ್ದರು, ಯಾವುದೋ ಶಾಲೆಯ ಬಿಟ್ಟವರು, ದೊಡ್ಡವರು. ಅವರ ಕಾಲಿಗೆ ಎಂಥದೋ ಗಂಟು ತಾಗಿತ್ತು. ಒಬ್ಬ ಯಾವನು ಅದನ್ನು ತುರ್ತು ಮಾಡಿ ನೋಡಿದ ಎಂತ ಅಂತ. ಅದರಲ್ಲಿ ಪರಿಮಳದ ವಸ್ತುಗಳು ಹೊರಗೆ ಬರಲಿ ಶುರು ಆಯಿತು. ಎಲ್ಲ ಖಾಲಿ ಮಾಡಿದರು ಬಸ್ಸಿನ ರಾತ್ರಿಯಲ್ಲಿ, ಬೆಳಗಿನವರೆಗೆ ಅನುಕೂಲಕ್ಕಾಗತ್ತೆ ಅಂತ. ಅದರೊಳಗೆ ಕೈ ತೊಳೆದ ವಸ್ತುವೋ ಕಾಗದವೋ ತುಂಬಿಸಿ ಹಾಕಿದರು, ಹೋಯಿತು. ಅಲ್ಲಿ ಬೆಂಗಳೂರಿನಲ್ಲಿ ಅವನು ಬರುವಾಗ ಚಾಲಕನ ಹತ್ರ ಕೇಳಿದ, ನನಗೆ ಬೆಂಗಳೂರಲ್ಲಿ, ನನಗೆ ಉಡುಪಿಯಲ್ಲಿ ಒಬ್ಬ ಹುಡುಗ ಹಾಕಿದ್ದು ಪೆಟ್ಟಿಗೆ, ಅದು ಎಲ್ಲಿ ಉಂಟು ಎಲ್ಲಿ ಉಂಟು. ಕೊನೆಗೆ ಅದು ನೋಡುವಾಗ ಚಿಂದಿ ಚಿಂದಿ ಆಗಿ ಹೋಗಿದೆ, ಎಲ್ಲ ಮುಗಿದು ಹೋಗಿದೆ. ಹಾಗಾದರೆ ಈ ಬಿದ್ದಗಿದ್ದ ಲಾಡುಗಳ ಜನರು ಯಾರಾದರೂ ನೋಡಿ, ಹೊಟ್ಟೆ ಯಾರಿಗೆ ಸೇರಿತು ಅಂತ. ಇದೆಲ್ಲ ವ್ಯವಸ್ಥೆಗಳು. ಆದ್ದರಿಂದ ಕೆಲವೊಮ್ಮೆ ಕಟ್ಟುಗಳು ಗಟ್ಟಿ ಇರ್ತವೆ, ಒಳಗಿನ ವಸ್ತುಗಳು ಕಾಣೆಯಾಗಿರ್ತವೆ. ಇದೆರಡನ್ನು ಗುರುತಿಸಿಕೊಂಡು ಕೃಷ್ಣ ಮಾತಾಡಿದ್ದಾನೆ. ನಾನು ದೃಷ್ಟಾಂತ ಬಾಹ್ಯವತ್ತು ಕೊಡಲಿಕ್ಕೆ ಕಾರಣ, ಗೀತೆಯಲ್ಲಿ ಎಷ್ಟು ಸೊಗಸು ಇರ್ತದೆ ಅಂತ, ಒಂದು ಶಬ್ದದಲ್ಲಿ ಎಷ್ಟು ದುಡಿತ ಇರ್ತದೆ ಅಂತ ಅದನ್ನು ಕೊನೆಯಲ್ಲಿಟ್ಟು, ಇದನ್ನು ಗಮನಿಸಲಿಲ್ಲ ಜನ. ಅದಕ್ಕೆ ಹೇಳಿದ್ದೆ ನಾನು, ದೇಹಿನಂ ಅವ್ಯಯಂ ನಿಬದ್ಧಂತಿ ಮಹಾಬಾಹು. ಜೀವ ಎಂದೂ ನಿಮ್ಮ ಕಟ್ಟಿನಿಂದಾಗಿ ಸತ್ತು ಹೋಗುವುದಿಲ್ಲ, ಅವನು ಅವ್ಯಯ. ನಿಮ್ಮದು ಎಷ್ಟು ಹೊರಗಿನ ಕಟ್ಟುಗಳಿರಲಿ, ಅದು ಎಷ್ಟು ಬೇಕಾದರೆ ಶಿಥಿಲಗೊಳ್ಳಲಿ, ಆದರೆ ಜೀವನಿಗೆ ಧಕ್ಕೆ ಆಗುವುದಿಲ್ಲ. ಎಂತಹ ಅನಾಶ್ಯವಾದ ನಾಶನ ಯೋಗ್ಯನಲ್ಲದ ಬೆಂಕಿ ಗಾಳಿಗೆ ತಿಗಲಾರದ ಜೀವನನ್ನು ಕಟ್ಟುವ ಸಾಮರ್ಥ್ಯದಕ್ಕಿದೆ. ಅವ್ಯಯಂ ನಿಬದ್ಧಂತಿ. ಅವನು ಜಾಡಿಸಿಕೊಂಡಾದರೂ ಹೋಗ್ತಾನೋ ಕೇಳಿದರೆ, ಇಲ್ಲ, ಎಂತ ಮಾಡಿದರೂ ಹಗ್ಗ ಬಿಡುವುದಿಲ್ಲ, ಅಷ್ಟು ಜೋರಿದೆ ಪ್ರಕೃತಿ. ನಿಜವಾಗಿ ಇಷ್ಟು ಅರ್ಥ ಹೇಳುವುದಕ್ಕಿಂತ ಚಂದ ನನಗೆ ಕಾಣುವುದು, ಯಾವ ವ್ಯಾಖ್ಯಾನಕಾರರು ಮುಟ್ಟದ ಅರ್ಥ, ಅವ್ಯಯಂ ಎನ್ನುವುದು ಗುಣಕ್ಕನ್ವಯ. ಸತ್ವಂ ರಜಸ್ತಮೈತಿ ಕೃಷ್ಣ ಹೇಳುವಾಗಲೇ ಪ್ರಪ್ರತ್ಯೇಕ ಯಾಕೆ ಹೇಳಿದ? ನಪುಂಸಕಲಿಂಗದಲ್ಲಿ ಹೇಳಿದ್ದಾನೆ ಎಲ್ಲವೂ. ಸತ್ವಂ ರಜಃ ತಮಃ, ಮೂರು ನಪುಂಸಲಿಂಗ, ಅವ್ಯಯಂ. ಅದರಿಂದ ಗುಣ ಯಾವತ್ತೂ ನಾಶ ಆಗುವುದಿಲ್ಲ, ಕಟ್ಟು ತುಂಡಾಗುವುದೇ ಇಲ್ಲ, ಕಟ್ಟಿನ ಕ್ರಮ ಹಾಗೆ. ಅದರಿಂದ ಜೀವ ಕಟ್ಟಿನಿಂದ ಹೊರಗೆ ಬರಬೇಕು, ಅದಕ್ಕೆ ಬೇಕಾದ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಆಯಿತು, ಎಷ್ಟು ಸಮಯ ಅಂತ ಕಟ್ಟಿ ಹಾಕ್ತಾರೆ, ಕಾಯ್ತೇನೆ. ಯಾವತ್ತಾದರೂ ಒಂದಲ್ಲ ಒಂದು ದಿನ ಹಗ್ಗ ಶಿಥಿಲ ಆಗತ್ತಲ್ಲ, ಹಗ್ಗ ಶಿಥಿಲಾದಾಗ ನಾವು ಸ್ವತಂತ್ರರಾಗ್ತೇವೆ ಅಂತ ಕೇಳಿದರೆ, ದೇವರು ಹೇಳ್ತಾನೆ ಅವ್ಯಯಂ ಸತ್ವಂ. ಸತ್ವದ ಹಗ್ಗವು, ಬಿಳಿ ಹಗ್ಗವು, ಅದು ಯಾವತ್ತೂ ನಾಶ ಆಗುವುದೇ ಇಲ್ಲ. ನೀನದನ್ನು ಪ್ರಯತ್ನಪೂರ್ವಕವಾಗಿ ಆ ಕಟ್ಟಿನಿಂದ ಹೊರಗೆ ಬರಬೇಕು, ಅದು ಪ್ರಕೃತಿ. ಅದಕ್ಕೆ ಭಗವದ ಇಚ್ಛೆ ಹೇಳಿದ್ದು, ಭಗವಂತನ ಇಚ್ಛೆ ಏನಂ ಮೋಚೆಯಾಮಿ, ಬರುವವರೆಗೂ ಅದು ಹೋಗುವುದಿಲ್ಲ. ನೀನು ಪ್ರಯತ್ನಪಟ್ಟು ಹರಿದುಕೊಂಡರೂ ದೇವರು ಸರಿಯಿಸುವುದಿಲ್ಲ. ದೇವರು ಸರಿಸಬೇಕಾದರೆ ಅದು ಭಗವಂತನ ಇಚ್ಛೆ ಆಗಬೇಕು, ಅದನ್ನು ಅದು ಅವ್ಯಯಂ, ಅದಕ್ಕೆ ನಾಶ ಇಲ್ಲ. ನಿನ್ನ ಪಕ್ಕದಲ್ಲಿದ್ದ ಪರದೆಗೆ ನಾಶ ಇರಬಹುದು, ದೇವರ ಪಕ್ಕದಲ್ಲಿದ್ದ ಪರದೆಗೆ ನಾಶವೇ ಇಲ್ಲ, ಅದು ಸರಿಯುವುದು ಮಾತ್ರ ನಿನ್ನ ವಿಷಯದಲ್ಲಿ. ಈ ಏನೋ ಲಕ್ಷಣಗಳನ್ನಿಟ್ಟಾಗಿ ಕೃಷ್ಣ ಪ್ರಪ್ರತ್ಯೇಕ ಹೇಳಿ ಕಾರಣ, ಅವ್ಯಯಂ ರಜಃ. ಮನುಷ್ಯರಿಗೂ ನಿತ್ಯ ಸಂಸಾರಿಗಳಿದ್ದರೂ ಅವರ ಪರದೆಯೂ ಹೀಗೆಯೇ. ಅವ್ಯಯಂ ತಮಃ, ದೈತ್ಯರಿಗೆ ಆವರಕವಾಗಿರತಕ್ಕ ತಮೋಭಿಮಾನಿಯ ಅತ್ಯಂತ ಎತ್ತರದ ಪರದೆಯು ಅದು ಹೀಗೆಯೇ, ಅದು ದಪ್ಪ ಪರದೆ, ಆ ಪರದೆಯ ಕ್ರಮ ಹಾಗೆ. ಹೀಗೆ ಒಂದೊಂದು ಪರದೆಗಳ ಲಕ್ಷಣದಲ್ಲಿ ಅವ್ಯಯ ಶಬ್ದವನ್ನೇನು ಹಾಕಿದ್ದಾನೆ, ಅದರ ಅನ್ವಯವನ್ನು ಮಾಡಿಕೊಳ್ಳುವಲ್ಲಿ ಏನೋ ಒಂದು ಔಚಿತ್ಯ ಅದರಲ್ಲಿದೆ.
ಹಾಗೆ ಈ ಮೂರು ಗುಣಗಳ ಪರಿಚಯವನ್ನು ಕೃಷ್ಣ ಇನ್ನು ಮೂರು ಮಾತಿನಲ್ಲಿ ಹೇಳುತ್ತಾನೆ. ಇನ್ನೆಲ್ಲ ಮಾತಿನಲ್ಲಿಯೂ ಪರಿಚಯವೇ ಹೇಳುವುದು, ಆದರೆ ಅದರಲ್ಲಿ ಸತ್ವದ ವಿಷಯದಲ್ಲಿ ಹೇಳುತ್ತಾನೆ. ತತ್ರ ಸತ್ವಂ ನಿರ್ಮಲತ್ವ ಪ್ರಕಾಶಕ ಮನಾಮಯಂ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚ ಅನಘ. ಇಲ್ಲಿ ಅನಘ ಅಂತ ಕರೆದ ಸತ್ವ ವಿಷಯಕ್ಕೆ ಬಂದಾಗ, ಮುಂದೆ ರಜಸ್ಸಿಗೆ ಬಂದಾಗ ಕೌಂತೇಯ ಅಂತಾನೆ. ರಜೋ ರಾಗಾತ್ಮಕಂ ವಿದ್ಧಿ ಕೌಂತೇಯ ಅಂತಾನೆ. ಮುಂದೆ ತಮಸ್ಸಿನ ಬಗ್ಗೆ ಮಾತಾಡುವಾಗ ಭಾರತ ಅಂತಾನೆ. ಈ ಸಂಬೋಧನೆಯಲ್ಲಿ ಒಂದು ಗಮ್ಮತ್ತು. ಹಿಂದೆ ಹೇಗೆ ಮಹಾಬಾಹು ಅನ್ನುವಾಗ ನೀನು ಎಷ್ಟು ಕೈ ಬೆಳೆಸಿದ್ರೂ ಗಂಟುಗಳಿಲಿಕ್ಕೆ ಆಗುವುದಿಲ್ಲ ನಿನಗೆ ಅಂತ ಹೇಳ್ತಾನೆ. ಹಗ್ಗ ತುಂಡು ಮಾಡಲಿಕ್ಕೆ ನಿನ್ನ ಕೈಯಲ್ಲಿ ಪ್ರಯತ್ನ ಸಾಲದು ಅಂತಾನೆ. ಹಾಗೆ ಇಲ್ಲಿ ಅನಘ ಅಂದ, ಅಘ ಅಂದರೆ ಪಾಪ, ಅನಘ ಅಂದರೆ ಪಾಪ ಇಲ್ಲದವ ಅಂತ ಅರ್ಥ. ಪಾಪ ಇಲ್ಲದವರಿಗೆ ಮಾತ್ರ ಸತ್ವಗುಣದ ಕೆಲಸ ಆಗ್ತದೆ, ಪಾಪಿಗಳಲ್ಲಿ ಸತ್ವಗುಣ ಕೆಲಸ ಮಾಡುವುದಿಲ್ಲ ಅಂತ. ಅವರದ್ದು ರಜಸ್ಸು ತಮಸ್ಸಿನ ದಾರಿ, ಅದು ನಿಲ್ಲಿ ಕರೆಯುವಾಗ ಅವನನ್ನು ಅನಘ ಅಂತ ಕರೀತಾನೆ. ನೀನು ಸಾತ್ವಿಕನಯ್ಯ, ನಿನಗೆ ಸತ್ವದ ಭಾಷೆ ಅರ್ಥ ಆಗತ್ತೆ, ಸತ್ವ ಹೇಗಿರ್ತದೆ. ತತ್ರ ಆ ಪ್ರಕೃತಿ ವಿಷಯದಲ್ಲಿ ಸತ್ವಂ, ಸತ್ವಾಭಿಮಾನಿಯಾದ ಲಕ್ಷ್ಮಿಯು ಅದು ಅರ್ಥ, ಸತ್ವಗುಣವು ಅದು ಅರ್ಥ. ಎರಡು ಎರಡೂ ಇಲ್ಲಿ ಉಂಟು. ಅವಳು ಏನು ಮಾಡ್ತಾಳೆ, ತತ್ರ ಸತ್ವಂ ನಿರ್ಮಲತ್ವಾತ್, ಅದಕ್ಕೆ ಹೇತು ಹೇಳ್ತಾನೆ. ಅದು ಶುದ್ಧ, ಮಲ ಅಂದರೆ ಮಲಿನ, ದೋಷ ಅದಿಲ್ಲ, ಅದಕ್ಕೆ ದೋಷ ಅಂಟದೇ ಇರುವಂಥದ್ದು, ನಿರ್ಮಲವಾಗಿದೆ. ಗುಣದಲ್ಲಿ ನಿರ್ಮಲ ಗುಣ ಅಂದರೆ ಸತ್ವ, ಅದರಲ್ಲಿ ಸ್ವಲ್ಪ ಛಾಯೆಗಳಿರಬಹುದು, ಇಲ್ಲ ಅಲ್ಲ, ಅದನ್ನು ಮುಂದೆ ಹೇಳ್ತಾನೆ ಅವನು ಎಷ್ಟು ಛಾಯೆಗಳು ಬರ್ತದೆ ಅಂತ. ಈಗಂತೂ ಸತ್ವಗದ ಬಗ್ಗೆ ಈಗ ಒಂದು ಗುಣವನ್ನು ಮಾತ್ರ ನಾವು ಮಾತಾಡಿಕೊಳ್ಳುವ. ಆ ಮೂರು ಗುಣದಲ್ಲಿ ಒಂದು ಅವ್ಯಯಂ, ಅದು ಸಹ ನಾಶ ಆಗುವುದಿಲ್ಲ. ಹೇಗೆ ಲಕ್ಷ್ಮಿಯ ಅಭಿಮಾನದಲ್ಲಿ ಇರುವುದರಿಂದ, ನಿರಂತರವಾಗಿ ಲಕ್ಷ್ಮಿ ಇರುವುದರಿಂದ ಅವಳಿಗೆ ಅಭಿಮನ್ಯಮಾನದ ವಸ್ತುವು ಅದು ಸಹ ಇರ್ತದೆ. ಅಂತಹ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ, ಅದಕ್ಕೆ ಎರಡು ಲಕ್ಷಣ ಹೇಳುತ್ತಾರೆ. ಈಗ ನಿರ್ಮಲತ್ವಾತ್ ಅಂತ ಹೇಳುವುದು ನಮಗೆ ಭೂತಗಳ ಬಗ್ಗೆ ಪರಿಚಯ ಇರ್ತದೆ, ಅಂದರೆ ಮನುಷ್ಯರಿಗೆ ಪ್ರಾಕೃತರಿಗೆ ಪ್ರಕೃತಿಯ ಬಗ್ಗೆ ಗೊತ್ತಿರ್ತದೆ. ಮಣ್ಣು ನಿರ್ಮಲ ಅಲ್ಲ, ಮಲಿನ. ನೀರು ಮಣ್ಣಿನ ಜೊತೆಯಲ್ಲಿ ಮಲಿನ. ಹೇ, ಮಣ್ಣಿಲ್ಲದ ನೀರು, ಮಣ್ಣಿಲ್ಲದ ನೀರು ಇಲ್ಲ. ಮಣ್ಣಿಲ್ಲದ ನೀರು ಹೇಗೆ ಹೇಳ್ತೀರಿ ನೀವು? ನೀರಿನ ಉಗಮವೇ ಮಣ್ಣಿನ ನೆಲದಲ್ಲೇ ತಾನೆ, ನೀರು ಮೇಲೆಯೇ ಬರೋದಲ್ವ? ಮಣ್ಣಿನಲ್ಲೇ ನೀರಿರುವುದು, ನೀವು ಮಣ್ಣೆ ಅಗೆದಾಗ ನೀರು ಸಿಗ್ತದೆ, ಮೇಲಿಂದ ಬೀಳ್ತದೆ ಹೇಳುತ್ತಾರೆ ಕೆಲವರು. ಮೇಲಿಂದ ಮಣ್ಣಿಲ್ಲದೆ ಬೀಳ್ತದೆ ಹೇಳಲಿಕ್ಕೆ ಬರುವುದಿಲ್ಲ, ಯಾಕೆ ಮಂಜುಗಡ್ಡೆ ಮಣ್ಣಿನ ಸಾಂದ್ರತೆಯಲ್ವ, ಮಣ್ಣಿನ ಕಣಗಳು ಅದರಲ್ಲಿ ತುಂಬಿಕೊಳ್ತವಲ್ಲ, ಇಲ್ಲಿಂದಲೇ ಹೋಗುವುದು ಒಟ್ಟು ಸೇರುವಂಥದ್ದು. ಹಾಗಾಗಿ ಮಣ್ಣು ಬೇಕೇ, ಅದನ್ನ ಮಣ್ಣು ಮತ್ತು ನೀರು, ಅದು ಮಲಿನ. ಬೆಂಕಿ ಅದು ಮಲಿನವೇ, ಅದು ಮಲಿನ ಅಲ್ಲದಿದ್ದರೂ ಇನ್ನೊಂದನ್ನು ಶುಚಿಗೊಳಿಸ್ತದೆ ಅಂತಾದರೂ ಅದು ಅನಾಮಯ ಅಲ್ಲ. ಅದಕ್ಕೆ ಒಂದೊಂದಕ್ಕೆ ಲೆಕ್ಕ ಹೇಳ್ತಾ ಬಂದರು ಅವರು. ಅದು ಆಮಯಪ್ರದವೇ, ತೊಂದರೆ ಕೊಡ್ತದೆ, ಅದೇನು ನಮಗೆ ಸಂತೋಷ ಕೊಡುವುದಿಲ್ಲ. ಮತ್ತು ಗಾಳಿ ಅದು ಮಲಿನ ಆಗುವುದಿಲ್ಲ, ಆಗಬಹುದು, ಆದರೆ ಅದು ಪ್ರಕಾಶಕ ಅಲ್ಲ. ಆಕಾಶ ಅದು ನಿರ್ಮಲ ಹೌದು, ಆದರೆ ಅದು ಪ್ರಕಾಶಕ ಆಗುವುದಿಲ್ಲ. ಸ್ವಯಂ ಪ್ರಕಾಶಕ ಆಗಬೇಕು, ಸ್ವಯಂ ತೊಂದರೆ ಕೊಡದೇ ಇರಬೇಕು, ಉಪದ್ರವಕಾರಿ ಆಗಿರಬಾರದು, ಅದರ ಒಟ್ಟಿಗೆ ನಿರ್ಮಲ ಆಗಿರಬೇಕು. ಅದನ್ನು ಭೂತಗಳ ಪರಿಚಯ ಮಾಡಿಕೊಳ್ಳುವುದು ಆಗುವುದಿಲ್ಲ ಅಂತ, ಅದು ಸತ್ವದ ಲಕ್ಷಣ ಅಂತ. ಸತ್ವಕ್ಕೆ ಕೃಷ್ಣ ಕೊಡತಕ್ಕ ಲಕ್ಷಣ ಅದು. ತತ್ರ ಸತ್ವಂ ನಿರ್ಮಲತ್ವಾದ ಪ್ರಕಾಶಕಂ, ಅದು ಬೆಳಕಿಗೆ ತರ್ತದೆ, ಅದು ಬೆಳಗಿಸುತ್ತದೆ, ಅದು ಸ್ಪಷ್ಟತೆಯಲ್ಲಿ ನಿಂತಿದೆ, ಅದು ಅನಾಮಯ. ಆಮಯ ಅಂದರೆ ರೋಗ, ಅದನ್ನು ಕೊಡುವುದಿಲ್ಲ ಅಂತ ಅರ್ಥ. ಅದು ರೋಗಪ್ರದ ಅಲ್ಲ, ಆರೋಗ್ಯವನ್ನು ಕೊಡ್ತದೆ ಅಂತ ಅರ್ಥ. ವಾಸ್ತವವಾಗಿ ಅನಾಮಯಂ ಅಂದರೆ ಆರೋಗ್ಯಪ್ರದ ಅಂತ ಅರ್ಥ, ಒಳ್ಳೆಯದನ್ನು ಮಾಡ್ತದೆ ಅಂತ. ಪ್ರಕಾಶಕ ಎನ್ನುವುದಕ್ಕೂ ಆರೋಗ್ಯಪ್ರದ ಎನ್ನುವುದಕ್ಕೂ ವಿವರಣೆಯನ್ನು ಮುಂದೆ ಹೇಳ್ತಾನೆ. ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚ, ಎರಡರ ನಂಟನ್ನು ಬೆಳೆಸುವ ಮೂಲಕ ಅದು ಎರಡನ್ನು ಕೊಡ್ತದೆ ಅಂತ ಹೇಳ್ತಾನೆ. ಇಲ್ಲಿ ಬದ್ನಾತಿ ಅಂದ, ಇಲ್ಲಿ ನಿಬದ್ನಾತಿ ಇಲ್ಲ, ಮುಂದೆ ಉಂಟು. ರಜಸ್ಸಿಗೆ ತಮಸ್ಸಿಗೆ ಬಂದಾಗ ನಿಬಂಧನವೇ ಇರುವುದು, ನಿತರಾಂ ಬಂಧನವೇ. ಸತ್ವಕ್ಕಾಗುವಾಗ ಅದು ಮೆಲ್ಲ ಕಟ್ತದಂತೆ, ಕಟ್ಟುವುದು ಕಟ್ತದೆ,
ಗಟ್ಟಿ ಬಿಗಿದು ಕಟ್ಟುವುದಿಲ್ಲ. ರಜಸ್ಸಿನಲ್ಲಿ ಬಂಧನ ಒಂದೇ, ಕಟ್ಟಿದ್ದು ಗಟ್ಟಿ. ತಮಸ್ಸಿನಲ್ಲಿ ಸುತ್ತೇ ಜಾಸ್ತಿ, ಗಂಟು ಕೊನೆಗೆ ಹಾಕುವುದು, ಒಂದು 10 ಬೈಂಡಿಂಗ್ ಸುರುಳಿ. ತಮಸ್ಸೇನು ಮಾಡುತ್ತೆ ಅಂದರೆ ಅದು ಮುಂದೆ ಹೇಳ್ತಾನೆ, ಅದು ಎಷ್ಟು ಜೋರಿ ಇರ್ತದೆ ಅಂತ. ಪ್ರಮಾದ ಆಲಸ್ಯ ನಿದ್ರಾಭಿ ನಿಬದ್ನಂತಿ ಅಂತೇಳಿ ಮಾರ್ಲಾಯ್ಕ್, ಒಂದಲ್ಲ ಒಂದು ಇನ್ನೊಂದು ಮತ್ತೊಂದು ಅಂದ. ಸತ್ವದ ಲಕ್ಷಣ ಏನು? ಮನುಷ್ಯನನ್ನು ಸತ್ವಗುಣ ಹೇಗೆ ಕಟ್ಟಿಹಾಕಿದೆ? ಸುಖ ಸಂಗೇನ, ಸುಖದ ಸಂಬಂಧದಿಂದ ಸುಖ ಆಗತ್ತೆ, ಸುಖ ಆಗ್ತಾ ಇರ್ತದೆ, ಸುಖ ಆಗ್ತಾ ಇರಬೇಕು ಅಂತ ಕಾಣ್ತದೆ. ಹೀಗೆ ಸತ್ವಗುಣವನ್ನು ನಾವು ಇಷ್ಟಪಡ್ತಾ ಇರ್ತೇವೆ. ಒಳ್ಳೆಯದಾಗಲಿ ಹೇಳಿಕೊಂಡು ಆ ಗುಣದ ಲಕ್ಷಣ ಏನು ಕೇಳಿದರೆ, ಸುಖಿಸುತ್ತದೆ, ಅದು ಪ್ರಕಾಶಕ ಮತ್ತು ಅನಾಮಯ. ಅನಾಮಯ ಅಂದರೆ ಸುಖಿಸುವುದು ಅಂತ ಅರ್ಥ. ರೋಗ ಇಲ್ಲ, ತಾಪತ್ರ ಇಲ್ಲ, ಏನು ತೊಂದರೆ ಇಲ್ಲ ಎನ್ನುವುದು ಸಾತ್ವಿಕದ ಸತ್ವಗುಣದ ಬಂಧನದ ಲಕ್ಷಣ. ವೈಷಯಿಕ ಸುಖದಲ್ಲಿ ಆರಾಮವಾಗಿರ್ತಾನೆ, ಸಹಜವಾಗಿ ಇಂದ್ರಿಯ ಸುಖಗಳನ್ನು ನೆಮ್ಮದಿಯಿಂದ ಪಡೆಯುತ್ತಾನೆ. ಶಾಂತ, ಅನಾಮಯ ಅಂದರೆ ಶಾಂತ ಅಂತ ಅರ್ಥ. ಹಾಂ, ಸುಖ ಅಂದರೆ ಶಾಂತ ಅಂದರೆ ಒಂದೇ ಅಲ್ಲ. ಮತ್ತೆ ಇನ್ನೊಂದು ಹೇಳ್ತಾನೆ, ಜ್ಞಾನ ಸಂಗೇನ ಅಂತ. ಇದು ಪ್ರಕಾಶಕ ಅಂದರೆ ಬೆಳಗಿಸುತ್ತದೆ. ಸತ್ವದ ಕೆಲಸ ಏನು ಕೇಳಿದರೆ, ಸುಖಿಸುವುದು, ಸುಖ ಬರುವಂತೆ ಮಾಡುವುದು. ಇನ್ನೊಂದು, ಜ್ಞಾನದ ನಡೆಯಲ್ಲಿ ನಿಲ್ಲಿಸುವುದು. ಅಂದರೆ ಸತ್ವಗುಣ ನಮಗೆ ಬೇಕು, ಅದು ಪ್ರೀತಿಸಬೇಕು, ಅದರಲ್ಲಿ ನಾವು ಇರಬೇಕು, ಅದು ಹೆಚ್ಚಾಗಬೇಕು ಅಂತ ಬಯಸುವವ ಓದಲಿಕ್ಕೆ ಇಷ್ಟಪಡಬೇಕಂತ. ಯಾರಲ್ಲಿ ಸತ್ವಗುಣ ಉಂಟೋ ಅವರು ಜ್ಞಾನದ ಹತ್ತಿರ ಇರ್ತಾರೆ. ಯಾರು ಜ್ಞಾನದ ಹತ್ತಿರ ಇರಲಿಕ್ಕೆ ಇಷ್ಟಪಡ್ತಾರೋ, ಪ್ರಯತ್ನಿಸ್ತಾರೋ, ಅವರು ಸತ್ವದ ಹತ್ತಿರಕ್ಕೆ ಹೋಗ್ತಾರೆ. ಹಾಗೆ ಹೇಳ್ಬೋದು ನಾವಷ್ಟು. ಇಲ್ಲಿ ಲಕ್ಷಣ ಹೇಳುವುದು ಕೃಷ್ಣ. ಅಂದ ಸತ್ವಗುಣ ಎಲ್ಲಿ ಉಂಟು ನೋಡಬೇಕಾದ್ರೆ, ಯಾರು ಪುಸ್ತಕದ ಹತ್ತಿರ ಇರ್ತಾರೆ ನೋಡಬೇಕಂತೆ. ಪುಸ್ತಕ ಅಂದರೆ ಮತ್ತೆ ಯಾವುದೋ ತಿಂಗಳ ಪತ್ರಿಕೆಗಳು ಅಲ್ಲ. ಮತ್ತು ಜ್ಞಾನ ಅಂದ ತಕ್ಷಣ ವಿಶ್ವಜ್ಞಾನ ಅಲ್ಲ, ವಿಶ್ವವಿಜ್ಞಾನ. ಅದಕ್ಕೆ ಬೆಳಿಗ್ಗೆ ಎದ್ದಾಗ ನಮಗೆ ಸಿಗ್ತದೆ ಉದಯ ಪತ್ರಿಕೆಗಳು, ಅದು ನಮ್ಮನ್ನು ಅಸ್ತಮಾನ ಮಾಡಿ ಹೋಗ್ತದೆ. ಆಯ್ತಾ ಕೇಳ್ತದೆ ನಮ್ಮನ್ನು, ಆಯಿತು ಮುಗಿಸಿ ಆಯಿತು, ಇವತ್ತಿನ ದಿನ ಮುಳುಗಿಸಿ ಆಯಿತು, ನಮ್ಮನ್ನು ಮುಗಿಸಿ ಆಯಿತು, ಮುಳುಗಿಸಿ ಆಯಿತು, ಮತ್ತು ನಾಳೆಗೆ ನಾವು ತಯಾರಾಗ್ತೇವೆ ಇಷ್ಟೇ. ಅಂದರೆ ಉದಯ ಪತ್ರಿಕೆಗಳೆಲ್ಲ ನಮ್ಮನ್ನು ಅಸ್ತಮಾನದೆಡೆಗೆ ತಳ್ಳಿ ಹೋಗ್ತವೆ. ನಮ್ಮನ್ನು ಅಷ್ಟು ಚೆನ್ನಾಗಿ ಹೀಯಾಳಿಸಿ ಹೋಗ್ತದೆ, ಅದು ಅಷ್ಟು ಚೆನ್ನಾಗಿ ಹೀಯಾಳಿಸ್ತದೆ. ನಾವು ತಿಳ್ಕೊಂಡದ್ದು ಬುದ್ಧಿವಂತರದ್ದು ಓದಿ ಅಂತ ಅದು ನೆಗಾಡಿ ಹೋಗ್ತದೆ. ಯಾಕೆಂದರೆ ಅದಕ್ಕೆ ಯಾವುದು ಸ್ವಸ್ಥ ಇಲ್ಲ. ಇವತ್ತೇನು ಹೇಳುತ್ತದೋ ಅದು ನಾಳೆ ಒಪ್ಪುವುದಿಲ್ಲ. ಅದನ್ನು ಮಂಗಾದದ್ದು ನಾವು ಮಾತ್ರ ಇವತ್ತು ಕೇಳಿ, ಅಯ್ಯೋ ಪಾಪ. ಒಬ್ಬರಿಗಂತೂ ಯಾರೋ ರಾಜೀನಾಮೆ ಕೊಟ್ಟದ್ರಿಂದ ಬಹಳಷ್ಟು ಖೇದ ಆಯಿತು, ತುಂಬ ವ್ಯಥ ಆಯಿತು, ಹೃದಯವೇ ಹರಿಯಿತು ಅವರದ್ದು, ಕರಗಿತು. ಆದರೆ ಅವನಿಗೇನಾಗಲಿಲ್ಲ, ಮರುದಿನಿಂದೇ ತಗೊಂಡು ಆರಾಮಿದ್ದಾನೆ ಅವ. ಅವ ನಿನ್ನೆಯೂ ಹಾಲು ಕೊಡ್ದಿದ್ದ, ಕಷಾಯ ಕೊಡ್ದಿದ್ದ, ಇವತ್ತು ಅಷ್ಟೇ ಚೆನ್ನಾಗಿ ಅದೇ ವಾತಾವರಣದಲ್ಲಿ ಹಾಲು ಕಷಾಯ ಕುಡಿತಾನೆ, ಕುಡಿದ. ಊಟ ಬಿಟ್ಟದ್ದು ನಾವೇ, ಹೃದಯ ಬಡ್ಕೊಂಡದ್ದು ನಮ್ಮದೇ. ಏನು ನಾವು ದೇಶಕ್ಕೋಸ್ಕರ ಪ್ರಾಣ ಉಸಿರು ಬಿಟ್ಟಾಗೆ ಯಾವ ದೇಶದ ನೇತಾರರೂ ಇಲ್ಲ. ಅವರು ಆರಾಮ, ಅವರಿಗೊಂದದು ವೃತ್ತಿ ಇದ್ದಾಗೆ, ನಡೆ ಇದ್ದಾಗೆ, ಹಾಗೆ ಇರಬೇಕು ಅಂತಾರೆ ಅವರು. ನಾವೇನು ಈ ಇದು ಇರಬೇಕು, ಇರದಂತೆ ಇರಬೇಕು ಅಂತ ಹೇಳಿಕೊಂಡು ವೇದಾಂತ ಮಾಡಿಕೊಂಡು ಹಾಗೆ ಇರ್ತೇವೆಯೋ? ಹೇಳುವುದಾಗೆ ಹಾಗೆ ಇರ್ತೇವೆ. ಹೇಳುವಾಗ ಮಾತ್ರ ಇರದಂತೆ ಇರಬೇಕು ಅಂತ, ನಮ್ದು ಇರುವಿಕೆ ಗೊತ್ತುಂಟು ಹೇಗಿರ್ತದೆ ಅಂತ. ಆದರೆ ಹೇಳುತ್ತೇವೆ, ಹಾಗೆ ಅವರು ಹೇಳಿಕೊಳ್ಳುತ್ತಾರೆ. ಅದರಿಂದ ಜನ ಅಷ್ಟು ಹಗುರಾಗಬಾರದು. ಅದಕ್ಕೆ ಜ್ಞಾನ ಸಂಗೇನ ಅಂತ ಹೇಳೋ ಮೂಲಕ, ಜ್ಞಾನಮಂದರೆ ಹಿಂದೆ ಹೇಳಿದ್ದು ಜ್ಞಾನಾನಾಂ ಜ್ಞಾನಮುತ್ತಮಂ ಅಂತ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಕೃಷ್ಣ ಹೇಳಿದ್ದ ಹಿಂದೆ. ಯಾವುದು ವಿದ್ಯೆ ಕೇಳಿದರೆ, ಭಗವಂತನ ಅರಿವೇ ವಿದ್ಯೆ, ಅಧಿಕ ಆತ್ಮನ ಅರಿವು. ಇದು ಯಾವುದೇ ಯಾವನೊಬ್ಬನದ್ದು ಏನೂ ಅಲ್ಲದ ಪಾಪಾತ್ಮನ ಅರಿವದು. ದೇಶದ ದುಡ್ಡನ್ನು ಕುಡಿಯಬೇಕು ಎನ್ನುವ ನೆಲೆಯಲ್ಲಿ ನಿಲ್ಲುವುದೇ ಒಂದು ಪಾಪಿತನ. ಇನ್ನೆಂತೇಳು, ಯಾವ ಕಾಲದಲ್ಲಿಯೂ ಪಾಪಿಗಳೊಟ್ಟಿಗೆ ಸೇರಿಕೊಂಡು ದೇಶೋದ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವ ಸತ್ಯ ಸಂಗತಿ ಗೊತ್ತಾಗದೇ ಇರತಕ್ಕಂಥ ಪುಣ್ಯಾತ್ಮರಿದ್ದರೆ ಅವರು ಪಾಪಿಗಳೇ. ಯಾಕೆ ಇನ್ನು ಗೊತ್ತಾಗಲಿಲ್ಲ ಗೊತ್ತಿಲ್ಲ, ಇರಬಾರದೆ. ಮತ್ಯಾರು ಕೇಳಿದರೆ, ಮತ್ಯಾರು ಅಲ್ಲ, ಇದು ಕಲಿ ಹೇಳಿದ ಹಾಗೆ, ಇದು ನನ್ನ ಯುಗ ಅಂತಾನೆ. ನನ್ನ ಯುಗದಲ್ಲಿ ಕೃತ ಈಗ ಆಗೋದೇಗೆ? ಆಗುವುದೇ ಸಾಧ್ಯ ಇಲ್ಲಲ್ಲ, ಅದು ಯೋಚನೆಯೇ ಬರಲಿಲ್ಲ ನಮಗೆ.
ಹಾಗಾಗಿ ವಾಸ್ತವವಾಗಿ ಕೃಷ್ಣ ಹೇಳಿದ ಜ್ಞಾನ ಸಂಗೇನ ಅಂದ ಪ್ರಕಾಶಕಂ, ಯಾವುದು ಬೆಳಕಿಗೆ ಕೊಡ್ತದೆ ಅಂದರೆ ಜ್ಞಾನ ಬೆಳಕಿಗೆ ಕೊಡ್ತದೆ. ನೀವು ಜ್ಞಾನವನ್ನು ಇಷ್ಟಪಡಬೇಕು ಅಂತ. ಆದ್ದರಿಂದ ಹೆಚ್ಚು ಸಮಯ ನಾವು ಜ್ಞಾನದ ಹತ್ತಿರ ಇದ್ದರೆ ನಾವು ಹೆಚ್ಚು ಸತ್ವವಂತರಾಗ್ತೇವೆ, ಲಕ್ಷ್ಮಿಗೆ ಇಷ್ಟ ಆಗ್ತೇವೆ, ಶ್ರೀರೂಪಕ್ಕೆ ಇಷ್ಟ ಆಗ್ತೇವೆ. ಶ್ರೀದೇವಿ ನಮ್ಮನ್ನು, ಸಿರಿವಂತಳು ನಮ್ಮನ್ನು ಆ ಸಿರಿಯೆಡೆಗೆ ಒಯ್ತಾಳೆ. ಅಂದ ಏನು ಶಿರಿತನ ಕೇಳಿದರೆ, ಶ್ರೀಮಂತಿಗೆ ಏನು ಕೇಳಿದರೆ, ವಿದ್ಯೆಯ ಶ್ರೀಮಂತಿಗೆ ಮತ್ತು ಸುಖದ ಶ್ರೀಮಂತಿಗೆ, ದುಃಖ ಇಲ್ಲದ ಬದುಕು ಅನಾಮಯಂ ಅಂದದಕ್ಕೆ, ದುಃಖ ಇಲ್ಲದ ಬದುಕು ಪ್ರಕಾಶಕವಾದದ್ದು, ಬ್ರೈಟ್ನೆಸ್ ಶಬ್ದವೇ ಆಗಿ ಜ್ಞಾನದ ಬೆಳಕು ಅಂತಾನೆ. ಕತ್ತಲಲ್ಲಿ ಇಲ್ಲದ ಗ್ಲಾನಿಯನ್ನು ಪಡೆಯದ, ಯಾವುದೋ ಒಂದು ಹೋರಾಟದಲ್ಲಿ ಸುಖ ದುಃಖ ಸಮ್ಮೇಶ್, ಯಾಕೆ ಹೋರಾಡುವಾಗಲೇ ದುಃಖ ಆಗತ್ತೆ, ಹೋರಾಟ ನಂತರದಲ್ಲಿ ಜಯ ಸಿಕ್ಕಿದಾಗ ಮಾತ್ರ ಸುಖ. ಆ ಜಯದ ಹತ್ತಿರದಲ್ಲಿ, ಆ ಸುಖದ ಹತ್ತಿರದಲ್ಲಿ ನಾವು ಹೋರಾಟದಲ್ಲಿ ಬಂದ ಕೈಕಾಲುಗಳ ತುಂಡುವರಿಕೆಯೋ ಅಥವಾ ನೋವೋ ಅದನ್ನು ಮರೆಯುತ್ತೇವೆ, ಮರೆಯಲು ಇಷ್ಟಪಡ್ತೇವೆ. ಮರೀಲಿಕ್ಕೆ ನೋವು ಇಲ್ಲೇ ಹೇಳಲಿಕ್ಕಿಲ್ಲ, ನೋವಾಗಿದೆ. ಕೃಷ್ಣ ಹೇಳಿದಾಗೆ ಶೀತೋಷ್ಣ ಸುಖ ದುಃಖದಾಹ ತಾಂತಿ ದೀಕ್ಷಸ್ವ ಅಂತ ಕೃಷ್ಣ ನೋವಾಗುವುದಿಲ್ಲ ಹೇಳಲೇ ಇಲ್ಲ. ಯುದ್ಧ ಮಾಡಿದ್ದರಿಂದ ಸ್ಪರ್ಧೆಯನ್ನು ಕೊಟ್ಟಾಗ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಭೌತಿಕವಾಗಿ ಯಾವುದೇ ನೆಲೆಯಲ್ಲಿ ಸ್ಪರ್ಧೆ ಕೊಟ್ಟಾಗ, ಸ್ಪರ್ಧೆ ನಡೆದಾಗ, ಭಾಗವಹಿಸಿದಾಗ, ಸ್ಪರ್ಧೆಯ ಹಂತದಲ್ಲಿ ನಮಗೇನು ದುಃಖ ಆಗುವುದಿಲ್ಲ ಹೇಳಲಿಕ್ಕಿಲ್ಲ, ದುಃಖವೇ ಆಗುವುದು. ಯಾಕೆ ಸ್ಪರ್ಧೆಯೇ ದುಃಖ. ಜಯ ಗಳಿಸಿದಾಗ ಅಥವಾ ಜಯದ ನಿರೀಕ್ಷೆ ಇದ್ದಾಗ, ಜಯ ಖಾತ್ರಿ ಎನ್ನುವುದಿದ್ದಾಗ ಈ ಸ್ಪರ್ಧೆ ಎನ್ನುವುದು ನಮಗೆ ದುಃಖ ಕೊಡುವುದಿಲ್ಲ ಎನ್ನುವುದು ಸುಳ್ಳು. ಸ್ಪರ್ಧೆ ದುಃಖ ಕೊಡ್ತದೆ, ಆದರೆ ನಾವು ಅದನ್ನು ತತ್ಸಾರವಾಗಿ ನೋಡಿಕೊಂಡಿದ್ದು, ತಾನು ತಿದೀಕ್ಷಸ್ವ ಸಹಿಸಿಕೊಂಡಿದ್ದೆ, ಯಾಕೆ ನಾಳಿನ ಜಯಕ್ಕೋಸ್ಕರ ಸಹಣೆ ಇರಲಿ ಅಂತ. ಅನ್ನನ್ನು ಬೆಂಕಿಯಲ್ಲಿ ನಡೆಯುವವನಿಗೆ, ಸರ್ಕಸ್ ಮಾಡುವವನಿಗೆ ಬೆಂಕಿಯ ನಡೆಯನ್ನು ತ್ರಾಸದಾಯಕ ಅಲ್ಲ, ಅಲ್ಲ ಬಿಸಿಯಾಗ್ತಾ ಉಂಟವನಿಗೆ, ಸಹಿಸಿಕೊಳ್ತಾ ಇದ್ದಾನವ, ಸುಡ್ತಾ ಇದೆ, ಮತ್ತೆ ಹೋಗಿ ಅವನು ಹಚ್ಚಿದ್ದಾನೆ ಅದಕ್ಕೆ ಮದ್ದು, ಸುಡುವುದಿಲ್ಲ ಅಲ್ಲ, ಸುಟ್ಟರು ಪರವಾಗಿಲ್ಲ ಅಂತಾನೆ. ಅದು ಬಿಡಿ, ಅಷ್ಟೆಲ್ಲ ದೂರಕ್ಕೆ ಹೋಗುವುದು ಬೇಡ, ನಾಗಮಂಡಲದ ದರ್ಶನ ಇಲ್ಲವ, ಕುಣಿಯುವುದಿಲ್ಲವ ಅವರು. ದಿನಕ್ಕೆ ಎರಡು ಕಡೆಯಲ್ಲಿ ಕುಣಿತಾರೆ ಕೆಲವೊಮ್ಮೆ, ಮಳೆ ಬೀಳದಿದ್ದರೆ, ಚಪ್ಪರ ದೊಡ್ಡದು ಹಾಕಿದರೆ. ಅಂದು ತಿಂಗಳು ಪೂರ್ತಿ ಕುಣಿತಾರೆ ಎಲ್ಲಿಯಾದರೂ ಒಂದೊಂದು ಕಡೆಯಲ್ಲಿ, ಒಂದೆರಡು ತಿಂಗಳು ಕುಣಿತಾರೆ, ಒಂದು 50-100 ದಿನ ಕುಣಿತಾರೆ. ಕುಣಿಯುವವರೇ ಕುಣಿಯುವುದು, ಎಲ್ಲಿ ಕುಣಿಯುವುದು? ಅಂಗಳದಲ್ಲಿ, ಅದು ಸಿಮೆಂಟ್ ಹಾಕಿದ ಜಗಲಿಯಲ್ಲಿ. ಹೇಗಿರ್ತದೆ ಅದು? ಕೇವಲ ಕುಣಿತಕ್ಕೋಸ್ಕರ ಮಾಡಿದ ಜಗಲಿ, ಏನು ಬಹಳ ಚೆನ್ನಾಗಿರುವುದಿಲ್ಲ. ತಯಾರು ಮಾಡಿ 10-20 ದಿನ ಅದು ನೀರು ಕುಡಿಯುವುದಿರುವುದಿಲ್ಲ. ಆ ಸಿಮೆಂಟಿನ ನೆಲದಲ್ಲಿ ಇವರ ಕಾಲಿನಡಿ ಕುಣಿದು ಹೇಗಾಗುತ್ತೆ ನೋಡಬೇಕು ನೀವು. ಅವರ ಹತ್ರ ಖುದ್ದಾಗಿ ಹೋಗಿ ಕೇಳಿ, ನಾನು ಕೇಳಿದ್ದೇನೆ, ಕೇಳಿಯೇ ಮಾತಾಡಿದ್ದೇನೆ ನಾನು ಇದನ್ನು. ಹಾಗಾದರೆ ಕುಣಿಯುವುದವರಿಗೆ ಸುಖವೋ? ಅಲ್ಲಪ್ಪ, ನಮಗೆ ಸುಖ ಅಷ್ಟೆ, ನೋಡುವವರಿಗೆ ಸುಖ. ಒಂದು ದಿನ ಕುಣಿಬಹುದು, ಎರಡನೇ ದಿನ ಅದೇ ಕಾಲು ಒರೆಸಿಕೊಳ್ಬೇಕು ಅಲ್ಲಿ ಅವರು, ಅದರಲ್ಲಿ ಗುಳ್ಳೆ ಇದ್ದಿರ್ತದೆ, ಬಾವು ಬಂದಿರ್ತದೆ, ಮತ್ತೊಂದು ದಿನ ಕುಣಿಬೇಕು ಅವರು. ನೀವು ಕೇಳ್ಬೋದು ಯಾಕೆ ಕುಣಿತಾರೆ ಅಂತ, ಅದು ನೀವು ಅವ್ರ ಹತ್ರವೇ ಕೇಳಬೇಕು. ಇಷ್ಟು ಕಷ್ಟಪಟ್ಟು ನೀವು ಯಾಕೆ ಕುಣಿತೀರಿ ಅಂತ ಅವ್ರು ಹೇಳ್ತಾರೆ, ಎಲ್ಲವೂ ಮರೆಯುವುದು ಅಂತ. ಕುಣಿದಾಗ ಆಗುವನು ಇದೆಯೇ, ಆ ನಂತರ ಕಾಲನ್ನು ನೋಡುವಾಗ ನೋಡಿದವರಿಗೂ ಆತ್ಮೀಯರಿಗೂ ಅದು ಸಂಕಟ ಆಗುತ್ತೆ. ಆದರೆ ಕೈಗೆ ಬರ್ತದಲ್ಲ ಮತ್ತೆ ಒರೆಸ್ಲಿಕ್ಕೆ, ಹಾಗಾಗಿ ಸಂಕಟ ಎಲ್ಲ ಮರಿಲಿಕ್ಕೆ ಬರ್ತದೆ ಅಂತಾರೆ ಅಷ್ಟೆ, ಅಂತಾರೆ. ನೋವು ಹೋಗುವುದಿಲ್ಲ. ತಾನ್ ತಿದೀಕ್ಷಸ್ವ ಅಂದರೆ ಕೃಷ್ಣನ ಗೀತೆಗೆ ಎಷ್ಟು ಚೆನ್ನಾಗಿ ವ್ಯಕ್ತಿ ಇದ್ದಾರೆ ಹೇಳಿದ್ದು ನಾನು. ತಾನ್ ತಿದೀಕ್ಷಸ್ವ ಅವರು ಸೈರಣೆಯಲ್ಲಿ ಬಿದ್ದಿದ್ದಾರೆ, ಸಾಯ್ತಾ ಇದ್ದಾರೆ ಸೈರಣೆಯಲ್ಲಿ, ಆಗುವುದಿಲ್ಲ ಹೇಳಬೇಡಿ ಅಂದ. ಅದನ್ನು ಕೃಷ್ಣ ಈಗ ಮೂರು ಗುಣದ, ಅದು ರಜೋಗುಣ. ಹಾಗಿದ್ದರೆ ಸುಖ ಮತ್ತು ದುಃಖ, ನಾಳಿನ ಸುಖದಲ್ಲಿ ಇವತ್ತಿನ ದುಃಖದ ಅನುಭವ, ಸಹಜವಾಗಿಯೇ ಬೇಡಿ ಅನುಭವಿಸುವುದು, ದುಃಖವನ್ನು ಕಾಡಿ ಬೇಡಿ ಅನುಭವಿಸುವುದು. ನಾಳಿನ ಸುಖಕ್ಕೋಸ್ಕರ ಇವತ್ತು ನಮ್ಮ ಸುಖವನ್ನು ದಾನ ಮಾಡು, ಇವತ್ತಿನ ಸುಖವನ್ನು ದಾನ ಮಾಡಿ ನಾಳಿನ ಯಾವುದೋ ರೀತಿ, ಅದು ದೈಹಿಕ ಸುಖ ಇಲ್ಲ, ನಾಳೆ ದುಡ್ಡಿನ ಸುಖ ದೈಹಿಕವ, ಮಾನಸಿಕ ಸುಖ, ಮನಸ್ಸಿನಲ್ಲಿ ನೋವಿಲ್ಲದೆ ಉಂಟ ಭೌತಿಕವಾದ ದೇಹಕ್ಕಾಗಿ ಗಾಯ, ಅದು ಆಗ್ತಾ ಇದೆ, ಮನಸ್ಸಿಗೆ ಗಾಯ ಆಗ್ತಾ ಇದೆ. ಆದರೆ ಮನಸ್ಸಿನ ಹತ್ರ ಹೇಳುವುದು, ನೀನು ಅಳಬೇಡ, ಕೈಯಲ್ಲಿ ನೋಟಿನ ಕಟ್ಟುಂಟಲ್ಲ ಅಳಬೇಡ ಅಂತ. ಅದು ಹೇಗೆ ತಾನೇ ಕಟ್ಟು, ನೋಟಿನ ಕಟ್ಟು ಕಣ್ಣೀರು ಒರೆಸ್ತದೆ, ಮನಸ್ಸಿನ ಗಾಯವನ್ನು ಅಳಿಸ್ತದೆ,
ಕೃಷ್ಣನ ತಾಂತ್ರಿದೀಕ್ಷಸ್ಸು ಬಹಳ ಅದ್ಭುತವಾದದ್ದು. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಸತ್ವಂ ನಿರ್ಮಲತ್ವ ಅಂತಾನೆ. ಇಲ್ಲಿ ಮನೋನೈರ್ಮಲ್ಯ ಇಲ್ಲ, ಮನಸ್ಸು ಬಾಡಿದೆ. ಮನಸ್ಸು ಯಾವುದು ಅದು ಮುಂದೆ ಹೇಳ್ತಾನೆ, ರಾಜಸ್ಸಿಗೆ ಬಂದ ಹೇಳ್ತಾನೆ ತೃಷ್ಣಾಸಂಗ ಸಮದ್ಭವಂ ಅಂತ. ಅದೆಲ್ಲ ಒಂದು ಮೂರು ಗುಣದಲ್ಲಿಯೂ ಕಾಣುವ ಛಾಯೆಗಳು. ಇದು ಬಂಧನ ಯಾಕೆ ಆಯಿತು ಕೇಳಿದರೆ, ಇದು ಅವನಿಗೆ ಸುಖದ ಆಸೆಗೆ ಬಂಧನ ಆಯಿತು ಅಂತ. ವೈಷಯಿಕ ಸುಖವು ಅದು ಉಪಯೋಗ ಇಲ್ಲದ್ದು ಅಂತಾನೆ. ಹೊರಗಿನ ವಿಷಯದಿಂದ ಬಂದಿರತಕ್ಕ ಸುಖ, ದೈಹಿಕಕ್ಕೆವಾದ ಸುಖಗಳು, ಇದು ಸುಖವನ್ನು ಉಣಿಸ್ತದೆ. ಸತ್ವದ ಕ್ರಮೆಯನ್ನು ಕೇಳಿದರೆ ಅಳು ಭರಿಸುವುದಿಲ್ಲ. ಆದರೆ ವಿಷಯಜನ್ಯ ಸುಖ ತಾನೇ ಇದು, ಪ್ರಾಕೃತಿಕ ಸುಖ ತಾನೇ. ಅಂದ ಸುಖವನ್ನು ಕಾಣಬೇಕು, ಪಡೆಯಬೇಕು, ಹೊಂದಬೇಕು ಎನ್ನುವ ಯೋಚನೆ, ಅದಕ್ಕೆ ಬೇಕಾದ ರೀತಿಯ ಪ್ರಯತ್ನ, ಶುದ್ಧವಾದ ಪ್ರಯತ್ನ ಇದೆ. ಅಧ್ಯಯನದಲ್ಲಿ ಸುಖ ಆಗತ್ತೆ, ಅಧ್ಯಯನದ ಸುಖ ಬೇರೆ, ಊಟ ಮಾಡುವಾಗ ಆಗುವ ಸುಖ ಬೇರೆ, ದ್ರವ್ಯದಿಂದ ಆಗುವ ಸುಖ ಅದು, ಮನೆ ಕಟ್ಟಿದಾಗ ಆಗುವ ಸುಖ ಬೇರೆ, ಅದು ದ್ರವ್ಯದಿಂದ ಆಗುವ ಸುಖ. ನಮ್ಮದು ಮನೆ ಅಧಿಕಾರಿಗೆ ಇದೆ ಆಗತ್ತೆ, ಆದರೆ ಓದಿನಿಂದ ಆಗುವ ಸುಖವನ್ನು ಈ ಮನೆಯ ಸುಖಕ್ಕೆ ಹೋಲಿಸಲಿಕ್ಕೆ ಆಗುವುದಿಲ್ಲ. ಯಾಕೆ? ಮನೆ ನಮ್ಮ ಅಧಿಕಾರದಲ್ಲಿ ಇದೆ, ಓದು ನಮ್ಮ ಅಧಿಕಾರದಲ್ಲಿ ಇದೆ ಅಂತ ಏನು ಹೇಳೋದು? ಓದಿದ ನಂತರ ಅಥವಾ ಕೇಳಿದ ನಂತರ ಇದಕ್ಕೆ ನಾನು ಅಧಿಕಾರಿ ಆದೆ? ನಾವು ಯಾರು ಅಧಿಕಾರಿಗಳೆಲ್ಲ, ಅದು ಯಾರದ್ದೋ ಏನೋ, ಅದನ್ನು ನಾವು ತಿಳಿದುಕೊಂಡೆವು ಅಷ್ಟೇ. ತಿಳುವಳಿಕೆ ನಮ್ಮದಾಯಿತು, ನಮ್ಮದೇ ಆಯಿತು ಅಂತ ಇಲ್ಲ, ಎಷ್ಟೋ ಜನರಲ್ಲಿ ನಮ್ಮದೂ ಆಯಿತು ಅಷ್ಟೇ. ಆದ್ದರಿಂದ ಜ್ಞಾನದ ಸುಖವೇ ಬೇರೆ, ಅದರಲ್ಲಿ ಆಗುವ ಹೊಟ್ಟೆ ತುಂಬ ವಿಷಯವೂ ಬೇರೆ. ಆಗ ಊಟ ಇಲ್ಲದಿದ್ರು ಕಾದಂಬರಿ ರಸಜ್ಞಾನಂ ಆಹಾರೋಪಿ ನರೋಚತೆ ಅಂತಾರೆ. ಅದೊಂದು ಕೇವಲ ಒಂದು ಪುಸ್ತಕ ಕಾದಂಬರಿ ಎನ್ನುವುದು, ಒಬ್ಬ ಬರೆದ ಪುಸ್ತಕ. ಕತೆಗಾರ ನೀಡಿದ ನೀಳುಗತೆ, ಅದರ ಹೆಸರು ಕಾದಂಬರಿ ಅಂತ. ಅದು ಓದಿದರೆ ಊಟವೇ ಬೇಡ ಅಂತ ಕಾಣತ್ತಂತೆ. ಶುದ್ಧವಾದ ಕಾದಂಬರಿ ಓದಬೇಕು. ಮತ್ತು ಅಶುದ್ಧ ಕಾದಂಬರಿಗಳು ಬಂದಿವೆ, ಅದರ ತರ್ಜುಮೆಗಳೆಲ್ಲ ಸಂಸ್ಕೃತದಲ್ಲಿ ಇದೆ. ಅದು ನೀಳುಗತೆ ಭಾಳ ಚೆನ್ನಾಗಿದೆ. ಆ ಶಬ್ದ, ಅದರ ಆಡಂಬರ, ಅದರ ಅರ್ಥದ ವೈಯಾರ, ಅದು ನಮ್ಮನ್ನು ಕರ್ಕೊಂಡು ಹೋಗುವ ವಿಧಾನ ಎಲ್ಲ ಓದಿದರೆ ಕೆಲವೊಮ್ಮೆ ಇಡೀ ಒಂದು ಪುಟ ತೆಗೆದರೂ ನಿಲುಗಡೆ ಇಲ್ಲ ವಾಕ್ಯಕ್ಕೆ, ಅಷ್ಟು ದೀರ್ಘವಾದ ವಾಕ್ಯ. ನಮಗಾದರೂ ಬೇಸರ ಆಗೋದಿಲ್ಲ, ಅಯ್ಯೋ ಮುಗಿಲಿಲ್ಲಲ್ಲ ವಾಕ್ಯ ಅಂತ. ಮುಗಿದರೆ ಬೇಸರ ಆಗುತ್ತೆ, ಆಯ್ತಾ ಇಲ್ಲಿಗೆ ನಿಲ್ಲಿಸಿದ್ನ ಶೇ ಅನಿಸ್ತದೆ. ಅಂಥ ದೀರ್ಘ ಸಾಲುಗಳ ನಮ್ಗೆ ಓದಿಸಿಕೊಂಡು ಮರೆತೋಗುವುದಿಲ್ಲ, ಓದಿಸಿಕೊಂಡು ಹೋಗುತ್ತೆ. ಅದನ್ನು ಹೇಳಿದ ಕಾದಂಬರಿ ರಸಜ್ಞಾನಂ ಆಹಾರೋಪಿ ನರೋಚತೆ ಅಂತ. ಕಾದಂಬರಿ ಓದ್ತಾ ಕೂತ್ರೆ ಊಟವೂ ಬೇಡ ಕಾಣುತ್ತೆ ಅಂತ, ಊಟದ ಎದುರು ಎಂಥದ್ದು ಅಲ್ಲ ಅನಿಸುತ್ತೆ ಅಂತ. ನಿಜವಾಗಿಯೂ ಓದ್ತಾ ಇದ್ದವ, ಅಧ್ಯಯನ ಆಗ್ತಾ ಇದ್ದವ, ಊಟಕ್ಕೆ ಅನಿವಾರ್ಯ ಹಸಿವಿನ ನೆಲೆಯಲ್ಲಿ ಹೋಗಿ ಊಟ ಮಾಡಿ ಬಂದರೆ ಊಟವನ್ನು ಬೇಗ ಮುಗಿಸಿದ, ಓದನ್ನು ನಿಧಾನ ಮಾಡ್ತಾನೆ ಅವನು. 5 ನಿಮಿಷದಲ್ಲಿ ಊಟ ಮುಗಿಸಿ ಓಡಿ ಬಂದು ಮತ್ತೆ ಪುಸ್ತಕ ತೆಗಿತಾನೆ. ಊಟ ಆಗುವಾಗಲೂ ಪುಸ್ತಕ ಓದ್ತಾ ಇರ್ತಾನೆ. ಇದು ಎಂತಹ ಜಾಣಮೆ ನೋಡಿ, ಇದು ಯಾರಿಗಾಗತ್ತೆ? ಇದನ್ನು ಹೇಳಿದ ಜ್ಞಾನ ಸಂಜ್ಞೆಯನ್ನು ಚ ಅಂದದಾಗೆ ಚಕಾರ ಹಾಕಿದ್ದು ಇದು ಹೆಚ್ಚುವರಿದತ್ತು. ಜ್ಞಾನದ ಸುಖ ಅದು ಯಾರಿಗೂ ಹೇಳಿ ಅರ್ಥ ಆಗುವಂಥದ್ದಲ್ಲ ಅಂತ. ಯಾಕೆಂದರೆ ಅವರವರ ಯೋಗ್ಯತೆ ಮೇಲೆ ನಿಂತಿದೆ. ಯೋಗ್ಯತೆಯೇ ಸತ್ವ ಅಂಶದಲ್ಲಿ ಇರುವುದು. ಯಾರಲ್ಲಿ 90-85 ಮೇಲೆ ಸತ್ವ ಇದೆ ಗುಣ, ಅವರಿಗೆ ಜ್ಞಾನದ ನಂಟು ಅರ್ಥ ಆಗತ್ತೆ, ಉಳಿದವರಿಗೆ ಅರ್ಥ ಆಗುವುದಿಲ್ಲ ಅಂತಾನೆ. ಆದ್ದರಿಂದ ಹೇಳಿ ಬರುವುದಿಲ್ಲ ಅದು. ಅಂದ ಓದುವಾಗ ಊಟ ಮಾಡಿದಂತೆ ಅಲ್ಲ, ಯಾವುದೋ ಒಂದು ನೃತ್ಯವನ್ನು ಇನ್ನಿತರ ಸಾಮ್ರಾಜ್ಯವನ್ನು ನೋಡಿದಂತೆ ಅಲ್ಲ, ಅಥವಾ ಎಲ್ಲಿ ಒಂದು ಸುಪ್ಪತ್ತಿಗೆ ಹಾಸಿಗೆ ಮೇಲೆ ಮೃದುವಾದ ಶಯ್ಯೆಯಲ್ಲಿ ಸ್ಪರ್ಶದ ಅನುಭವಕ್ಕೆ ಬಿಟ್ಟುಕೊಟ್ಟಾಗಲ್ಲ, ಅದು ಅಲ್ಲ. ಸ್ಪರ್ಶ, ರೂಪ, ರಸ, ಗಂಧಗಳಿಗೆ ಒಂದೊಳ್ಳೆಯ ಉದ್ಯಾನದಲ್ಲಿ ಸಂಜೆ ಹೊತ್ತಿನಲ್ಲಿ ಮಂದ ಮಾರುತದಕ್ಕೆ ತೆರೆದು ನಿಂತ ನಮ್ಮ ಮೂಗಿನ ಆ ಕಥೆಯೇ ಅಲ್ಲ ಮಾರಾಯರೆ ಅಂತ, ಅದಲ್ಲವೇ ಅಲ್ಲ. ಶಬ್ದದ ಕಥೆ, ಅರ್ಥ ಆಗುವ ಶಬ್ದಗಳ ಜ್ಞಾನದ ಕಥೆ ಅದು ಬೇರೆ ಅಂತ. ಅದು ಅಮೂರ್ತವಾದ ವಸ್ತು, ಇದೆಲ್ಲ ಮೂರ್ತ. ಊಟ ಮಾಡುವುದು ಪದಾರ್ಥ ಕಾಣ್ತದೆ ನಮಗೆ, ಅದು ಹೋಗುವಾಗ ತುಂಬುತ್ತದೆ, ಇನ್ನು ಬೇಡ ಹೇಳುತ್ತದೆ. ಅದು ಎಷ್ಟು ರುಚಿಯಾದ ಪದಾರ್ಥ ಆದರೂ ಬೇಡವೇ ಬೇಡ ಆಗತ್ತೆ. ಮತ್ತು ನಾಳೆಗೆ ಇಲ್ಲಿ ಅಂದರೆ ಬೇಡ ನಾಳೆಗೆ ಬೇಡ ಅಂತೇವೆ. ಆದರೆ ಮರುದಿನ ಎದ್ದಾಗ ನೆನಪಾಗುತ್ತೆ, ಅದು ನಿನ್ನೆದು ತಂದಿದ್ದರೆ ಒಳ್ಳೆದಿತ್ತು, ಇವತ್ತು ತಿನ್ಬೋದಿತ್ತು ಅಂತ ಮತ್ತೆ ಆಸೆ ಹುಟ್ಟುತ್ತದೆ. ಅದೆಲ್ಲ ಮುಂದಕ್ಕೆ ಹೋಗ್ತದೆ ರಜಸ್ಸಿಗೆ ನೋಡಿ. ಕಣ್ಣು ಹಾಗೆ,
ನೋಡ್ತಾ ಆಯಾಸಗೊಳ್ಳುತ್ತದೆ. ಅಷ್ಟೇ ತಾನೇ, ಒಂದೇ ಬಗೆ, ಅದೊಂದು ವೇಗವಾಗಿ ನಿಧಾನವಾಗಿ ಕೈಯನ್ನು ಮಾತ್ರ ಕೆಲವೊಮ್ಮೆ ತಿರುಗಿಸುವುದು. ಅದು ಒಂದು ಬೇರೆ ತಿರುಗಿಸಿದರೆ ಭರತನಾಟ್ಯ, ಮತ್ತು ಎರಡು ಮೇಲೆ ಎರಡು ಕೆಳಗೆ ಮಾಡಿದರೆ ಅದು ಆಧುನಿಕ ನೃತ್ಯ. ಎಂಥದೋ ಎಲ್ಲ ಒಂದೇ, ಮತ್ತೆಂಥದ್ದು ಅಂತಾನೆ. ಯಾವುದಾದರೂ ಒಂದು ಕೈಯನ್ನು ಮೇಲೆ ಮಾಡದೆ ಕಾಲನ್ನೇ ಮೇಲೆ ಮಾಡೋದು, ಅದು ಒಂದು ವಿಚಿತ್ರವಾದದ್ದು, ಅಂದರೆ ಬ್ಯಾಲೆ ನೃತ್ಯ ಅಂತ ಕರೀತಾರೆ. ಮತ್ತು ಇನ್ನೂ ಮುಂದಕ್ಕೆ ಹೋದರೆ ಹೀಗೆ ಇಷ್ಟೇ ತಾನೆ. ಇನ್ನೇನು ಅಂತಾನೆ, ಎಷ್ಟು ನೀವು ಅದರಲ್ಲಿ ಪಳಗಿಸಿದ ಬಗೆಗಳನ್ನು ಕಂಡರೂ ಒಮ್ಮೆ ಸಾಕು ಅನಿಸುತ್ತೆ ಕಣ್ಣಿಗೆ, ಸಾಕಯ್ಯ. ಸಹಜತೆಯ ಚಂದ ಅಂತ ಕೊನೆಗೆ ಎಲ್ಲ ವಿಪರೀತ ವಿಕಾರಗಳನ್ನು ನೋಡಿದ ನಂತರ, ಹಾ, ಸರಿ ಇರುವುದೇ ಚೆನ್ನ ಮಾರೇರೆ, ಈ ಹೆಜ್ಜೆ ಆಚೀಚೆ ಮಾಡಿಕೊಂಡು ಹೋಗುವುದೇ ಸರಿ ಇಲ್ಲದ್ದು ಅಂತ ಅರ್ಥ. ದೇವರು ಅಂಗಾಂಗಗಳನ್ನು ಸರಿ ಕೊಟ್ಟಾಗ ನಾವ್ಯಾಕೆ ಮೇಲೆ ಕೆಳಗೆ ಎಲ್ಲ ನಡ್ಕೊಂಡು ಹೋಗಬೇಕು? ಅದನ್ನು ನೋಡುವಿಕೆಗೆ ಒಂದು ಕೊನೆ ಇದೆ, ತಿನ್ನುವಿಕೆಗೊಂದು ಸಾಕು ಇದೆ, ಅಲಂಬೂತಿ ಇದೆ, ಸ್ಪರ್ಶಕ್ಕೆ ಎಷ್ಟು ಅಂತ, ಏನು ಅಂತ ಮಾಡಿದಿರಿ, ಎಷ್ಟು ಮೆತ್ತನೆ ಆಗ್ಬೋದು? ಇಲ್ಲ, ಸ್ಪರ್ಶಕ್ಕೂ ಆಯಿತು, ಗಂಧಕ್ಕೂ ಆಯಿತು, ಆದರೆ ಶಬ್ದಕ್ಕಾಗಲ್ಲ. ಸ್ಪರ್ಶಕ್ಕೆ ವಸ್ತು ಬೇಕು, ರೂಪಕ್ಕೆ ಮೇಳೈಕೆ ಬೇಕು, ಗಂಧಕ್ಕೆ ಸಂಗತಿಗಳು ಬೇಕು, ಊಟಕ್ಕಂತೂ ಬೇಕೇ ಬೇಕು, ತಟ್ಟೆಗಳಂತೂ ಇರಲೇಬೇಕು, ಇನ್ನೆಂತ ಹೇಳುವ. ಆದರೆ ಶಬ್ದಕ್ಕೆ ಎಂಥದ್ದು ಬೇಡ, ಜ್ಞಾನಕ್ಕೆ ಎಂಥದ್ದು ಬೇಡ ನೋಡಿ, ಅಮೂರ್ತವಾದದ್ದು ಇದೆಲ್ಲ. ಮೂರ್ತ ಮೂರ್ತಿ ಇದ್ದದ್ದು ಪದಾರ್ಥ ಕಾಣುವಂಥದ್ದು, ಕಾಣದೇ ಇರುವುದರಿಂದ ಇದರಲ್ಲಿ ಏನೋ ಒಂದು ಬೇರೆ ಉಂಟು ಅನ್ನೋದೇ ಸತ್ವಕ್ಕೆ ಕೆಲಸ ಮಾಡುತ್ತೆ. ಜ್ಞಾನ ಸಂಜ್ಞೆಯ ನಚ ಎನ್ನುವಲ್ಲಿ ಜ್ಞಾನ ಎನ್ನುವುದು ಅಮೂರ್ತವಾಗಿ, ಅದು ಶಬ್ದ ಬಂದ ತಕ್ಷಣ ಅರ್ಥ ಆಗಬೇಕು ಅಂತಿಲ್ಲ, ಅರ್ಥ ಆದ ನಂತರ ಅದು ಉಳಿಬೇಕು ಅಂತ ಇಲ್ಲ, ಉಳಿದದ್ದು ಮತ್ತೆ ನೆನಪಿಗೆ ಬರಬೇಕು ಅಂತ ಇಲ್ಲ. ಎಲ್ಲ ಸಂಗತಿ ಅದಕ್ಕೆ ಜ್ಞಾನ ಸಂಘ ಅಂದ, ಸಂಘ ಅಂದರೆ ಅದರದ್ದು ಸಂಬಂಧ. ಜ್ಞಾನದ ಸಂಬಂಧದಿಂದ ಸತ್ವ ಅವನನ್ನು ಬಹಳ ಚೆನ್ನಾಗಿ ಇನ್ನು ಮುಂದಕ್ಕೆ ನಿಜವಾಗಿ ಒಳ್ಳೆಯದಕ್ಕೆ ಸಾಗಿಸುವಂಥದ್ದು. ಆದರೆ ಕೇವಲ ಪಾಂಡಿತ್ಯದಲ್ಲಿಯೂ ಎರಡು ಬಗೆ ಉಂಟು, ಹಸಿ ಮತ್ತು ಒಣ ಅಂತ. ಒಣ ಪಾಂಡಿತ್ಯ ಅಂದರೆ ಶುಷ್ಕ ಪಾಂಡಿತ್ಯ, ಅದು ಬೇಸರ ಹುಟ್ಟಿಸ್ತದೆ. ಹಸಿಯಾದದ್ದು ಉಪಯೋಗಕ್ಕೆ ಬರ್ತದೆ, ಅದು ಕೊನರ್ತದೆ, ಚಿಗಿರುತ್ತದೆ, ಅದು ಹೂ ಬಿಡ್ತದೆ, ಅದು ಹಣ್ಣಾಗ್ತದೆ, ಅದು ಹತ್ತು ಜನರಿಗೆ ಉಪಕಾರಕ್ಕೆ ಬರ್ತದೆ. ಅದನ್ನು ಹಸಿ ಪಾಂಡಿತ್ಯಕ್ಕಾದರೂ ಜ್ಞಾನ ಸಂಜ್ಞೆಯನ್ನು ಸತ್ವಂ ಬದ್ನಾತಿ ಹೇಳೋದು. ಶುಷ್ಕ ಪಾಂಡಿತ್ಯ ಅವನನ್ನು ಪರಿಪೂರ್ಣವಾಗಿ ಕಟ್ಟಿಹಾಕ್ತದೆ. ಹಸಿ ಪಾಂಡಿತ್ಯವು ಕಟ್ಟಿಹಾಕುವುದಿಲ್ಲ ಅಂತಲ್ಲ, ಕಟ್ಟಿಹಾಕತ್ತೆ. ಅದನ್ನು ಯಾರಿಗಾದರೂ ಬಿಟ್ಟು ಕೊಟ್ಟು ಹೋಗಬೇಕು ಅಂತ ಕಾಣುತ್ತೆ, ಹಂಚುವ ಅಂತ ಅನಿಸುತ್ತೆ, ಸಿಕ್ಕಿಬೀಳ್ತಾನೆ ಅಂತಾನೆ. ಮತ್ತೆ ನೋಡಿ, ಜ್ಞಾನ ಸಂಘವು ಜ್ಞಾನಿ ಸಂಘದಲ್ಲಿ ಅವನನ್ನು ಮತ್ತೆ ಕಟ್ಟಿಹಾಕತ್ತೆ. ಕಟ್ಟಿಹಾಕುವ ವಿಷಯದ ತತ್ವ ಭಾರಿ ಒಳ್ಳೆಯವರು ಒಳ್ಳೆ ಗುಣ ಉಂಟು ಹೇಳಿದರೆ, ಕಟ್ಟಿದ್ದು ಕಟ್ಟಿದ್ದೆ ಅಲ್ವಾ, ಬಿಳಿ ಹಗ್ಗ ಆದ್ರೇನು, ಕೆಂಪಗ್ಗ ಆದ್ರೇನು, ಕಟ್ಟು ಕಟ್ಟುವೆ ಅಂತಾನೆ. ಮೆಲ್ಲ ಕಟ್ಟಿದ್ರೇನು, ಸುತ್ತು ತೆಗೆದಾಗಿದೆ ಅಲ್ಲ, ಇನ್ನೇನು ಗಂಟೆ ಹಾಕಲಿಲ್ಲ ಹೇಳಿದರು ಬೇಕಾಗಿಲ್ಲ, ಅವರು ಹಿಡ್ಕೊಳ್ತಾರೆ ಎರಡು ತುದಿ ಒಟ್ಟು ಮಾಡಿಕೊಂಡು ಗಂಟೆ ಹಾಕಿದಾಗೆ ಮತ್ತೆ. ಆದ್ದರಿಂದ ಎಷ್ಟು ಚೆನ್ನಾಗಿ ಬಿಡಿಸ್ತಾನೆ, ಒಳ್ಳೆಯದಾಯಿತು, ಓದ್ತಾ ಇದ್ದೀರಲ್ಲ, ಪಾಠ ಮಾಡ್ತೀರಲ್ಲ, ಶಾಲೆಯಲ್ಲೇ ಇದ್ದೀರಲ್ಲ ಅಂದರೆ ಮತ್ತು ಸಿಕ್ಕಿಬಿದ್ದಾಗೆ ಹೊರಗೆ ಬಾ ಅಂತಾನೆ. ಪ್ರಕೃತಿಯಿಂದ ಪಾಠ ಕಲಿಬೇಕು, ಪ್ರಕೃತಿಗೆ ಪಾಠ ಒಪ್ಪಿಸಬೇಕು, ಇದು ಮುಂದಿನ ಹೆಜ್ಜೆ. ಕಲಿಬೇಕು, ಹತ್ತು ಕಡೆಯಿಂದ ಕಲಿಬೇಕು, ಗೋಡೆ ಒಳಗಲ್ಲ, ಪ್ರಕೃತಿ ಪಾಠ ಕೊಡಬೇಕು, ಪ್ರಕೃತಿಗೆ ಪಾಠ ಅರ್ಥ ಆಗಬೇಕು, ಪ್ರಕೃತಿ ಪಾಠ ಆಗಬೇಕು ಅವನಿಗೆ, ಪ್ರಕೃತಿಯೇ ಪಾಠ ಆಗಬೇಕು. ಆನಂತರ ಪ್ರಕೃತಿಗೆ ಪಾಠ ಒಪ್ಪಿಸಬೇಕು ಅವನು, ಹಾಗಾಗತ್ತೆ. ಜನರಿಗೆ ಒಪ್ಪಿಸಿ ಉಪಯೋಗ ಇಲ್ಲ ಅಂದಾನೆ, ಯಾಕೆ ಜನರು ನೆಗಾಡ್ತಾರೆ ಮತ್ತೆ ಅಷ್ಟೇ. ಹೌದಾ ಅಂತೇಳಿ ಮೊದಲೇ ಗೊತ್ತಿತ್ತು, ಆದರೆ ಅವರು ಹೇಳಿಕೊಳ್ಳಿ ಪಾಪ ಅವರು ಬದುಕಲಿ ಅಂತ ಬಿಟ್ಟು ಬಂದರೆ. ಇಂಥ ಧೀರ ವಿರಕ್ತರು ಎಲ್ಲ ಬರ್ತಾರೆ ನಮ್ಮ ಎದುರು ಮತ್ತೆ, ಆಶ್ಚರ್ಯ ಆಗತ್ತೆ ನಮಗೆ. ಏನು ಗೊತ್ತಿರೋದಿಲ್ಲ ನಿಜವಾಗಿ, ಒಬ್ಬ ರಾಜ ಸಭೆ ಮಾಡಿದ ಹಾಗೆ, ಯಾರು ಹೊಸ ಕಥೆ ಹೇಳ್ತೀರಿ ಅವರಿಗೆ ಸಂಭಾವನೆಯಿಂದ ಘೋಷಣೆ ಮಾಡಿದ್ದ. ಭಾಳ ಚೆನ್ನಾಗಿ ಒಬ್ಬ ಬಂದು ಕಥೆಯನ್ನು ಹಾಡಿದ, ಕೂಡಲೇ ಅವನನ್ನು ಹೊರಗಾಕಿತು, ಇದು ಹಳತ್ತು ಕತೆ ಅಂತ. ಹೌದಾ, ಮತ್ತು ಇವನಿಗೆ ಗೊತ್ತುಂಟು ಅದು ಹೇಳ್ದ, ನಿನ್ನೆಳೆಯ ಹೇಳಿದವ. ಆನಂತರ ಇನ್ನೊಬ್ಬನ ಹತ್ರ ಹೇಳಿದ, ನಿನ್ಗೆ ಗೊತ್ತಿಲ್ವ, ನನಗೆ ಗೊತ್ತುಂಟ, ನೀನು ಹೇಳಯ್ಯ, ಅವನು ಹೇಳಿದ. ಇನ್ನೊಬ್ಬನ ಹೇಳಿ, ಅವನು ಹೇಳಿದ ಅರಮನೆಯಲ್ಲಿ. ಎಲ್ಲ ಇದೆಂತ ಹಳೆತ್ತು ಹೋಗು ಅಂದ, ಕಳಿಸಿಕೊಟ್ಟ, ಸಂಭಾವನೆ ಇಲ್ಲ, ಪೆಚ್ಚು ಮೋರೆ ಹಾಕಿ ಹೋದ. ನಿಜವಾಗಿ ಅವನೇ ರಚನೆ ಮಾಡಿತ್ತು ಇದು. ಎರಡು ಮೂರು ಜನರ ಕತೆ ಹೀಗೆ ಆಯಿತು, ರಾಜ ಬಂದು ಹೇಳುವುದು, ಅವರು ಕೇಳುವುದು, ಕೇಳಿದ ತಕ್ಷಣ ನೀನು ಹೇಳಯ್ಯ ಅಂತ ಹೇಳೋದು, ಅವನು ಹೇಳ್ತಾನೆ. ಇನ್ನೊಬ್ಬನ ಹತ್ರ ಹೇಳು, ನೀನು ಹೇಳಯ್ಯ, ಅವನು ಹೇಳ್ತಾನೆ. ಒಮ್ಮೆ ಒಬ್ಬ ಗೊತ್ತಾಯ್ತು ಅವನಿಗೆ, ಓಹೋ ಇದೇನೋ ಬೇರೆ ಇದೆ ಅಂತ. ಒಬ್ಬ ನಿಜವಾದ ಕವಿ ಕಥೆಯನ್ನು ಹೊಸೆದು ಹೇಳಲಿಕ್ಕೆ ಶುರು ಮಾಡಿದ. ಮೊದಲೇ ಕೇಳಿಕೊಂಡ, ನಿನಗೆ ಮಲಯಾತೀತನ ಕತೆ ಬರ್ತದೋ ಅಂತ. ಮಲಯಾತೀತ ಏನು ಹೇಳಿಗೋ ನೋಡುವ ಅಂದ. ನಾಲ್ಕು ಗೆರೆ ಹೇಳಿದ,
ಇದ್ರ ಮುಂದಿನದ್ದು ಯಾರಿಗಾದರೂ ಬರ್ತದೆ ಹೇಳಿಬಿಡಲಿ, ನಾನಾಗಾದರೆ ಕತೆ ನಂದು ಹೊಸತ್ತಲ್ಲ ಹೋಗ್ತೇನೆ ಅಂದ. ಆಗಲಿಲ್ಲ, ಮುಂದುವರಿಸು ಅಂದರು. ಒಂದು ಅಧ್ಯಾಯ ಮುಗಿಸಿ ಮತ್ತೆ ಕೇಳಿದ, ಇದರ ಮುಂದುವರಿಕೆ ಯಾರಿಗಾದರೂ ಬರ್ತದಾದ್ರೆ ಹೇಳಿಬಿಡಿ. ಇಲ್ಲ ಹೇಳು ಅಂದ. ಆ ಕೊನೆಗೆ ಅವನು ಹೊಸತ್ತು ಕತೆ ಆಯಿತು. ಯಾಕೆಂದರೆ ಅವನು ಉಪಾಯ ಮಾಡಿದ್ದು, ಇಲ್ಲೆಲ್ಲ ಕೂತ ಗೋಸುಂಬೆಗಳಿಗೆ ಒಂದು ಸರ್ತಿ ಹೇಳಿದ್ರೆ ಗೊತ್ತಾಗೋರಿದ್ದರು ಅದರಲ್ಲಿ, ಏಕ ಸಂದಿಗ್ರಾಹಿ ಅಂತ ಅರ್ಥ. ಒಬ್ಬ ಹೇಳಿದ ತಕ್ಷಣವೇ ಹೇಳ್ತಾನೆ, ಅವನು ಹೇಳುವಾಗ ಎರಡು ಸರ್ತಿ ಆಯ್ತಲ್ಲ, ಇನ್ನೊಬ್ಬ ಇದ್ದಾನೆ ದ್ವಿಸಂಧಿಗ್ರಾಹಿ, ಎರಡು ಸರ್ತಿ ಹೇಳಿದ ಅವನಿಗೆ ಗೊತ್ತಾಗುತ್ತೆ, ಅವನು ಹೇಳ್ತಾನೆ. ಅವನಂತ ತಿಳ್ಕೊಂಡು ಮೂರು ಸಂಧಿಯವರು ಇದ್ದಾರೆ, ಮತ್ತೆ ಅವ್ರು ಹೇಳಿಬಿಡ್ತಾರೆ. ಮೊದಲು ಹೇಳಿದ್ದನ್ನು ಒಮ್ಮೆಲೇ ಹಿಡಿಯುವ ಒಬ್ಬ ಇದ್ದಾನೆ, ಅವ ಪುಣ್ಯಾತ್ಮ. ಅವ ಹೇಳಿದನಂತ ಅದನ್ನು ಇಬ್ಬರು ಹೇಳಿ ಆಯ್ತಾ ಇಲ್ಲ. ಈಗ ಇದು ಯಾವತ್ತು ಭಾಷಣ ಸ್ಪರ್ಧೆಯಲ್ಲಿ ಹೀಗೆ ಮೊದಲು ಗಟ್ಟಿಗೆ ಅದನ್ನು ಕರೆದು ಬಿಡೋದು. ಅವ್ರು ಹೇಳ್ತಾರೆ ಒಂದು ನಾಲ್ಕು ವಿಷಯ, ಮತ್ತೆ ಪರಪೋಷಿಯವರನ್ನು ಕರೀಲಿ ಶುರು ಮಾಡ್ತಾರೆ. ಅದನ್ನೇ ನೋಡಿ ಹೇಳೋದು ಅವರು, ಅದರದ್ದೇ ಕೆಲವೆಲ್ಲ ಹೆಕ್ಕಿ ಹೇಳೋದು, ಪಂಚವಿಜ್ಯಾಯ ಮಾಡ್ತಾರೆ. ಪ್ರೈಸ್ ಅವರಿಗೆ, ಯಾಕೆಂದರೆ ಅವರು ಐದು ಜನರದ್ದು ಒಟ್ಟು ಸೇರಿ ಹೇಳಿದ್ದಾರೆ. ಈಗ ಅವನು ಒಬ್ಬನೇ ಒಬ್ಬೊಬ್ಬರೇ ಒಂದೊಂದು ಹೇಳು. ಅದರಿಂದ ಒಳ್ಳೆಯ ತಲೆಯನ್ನು ಉಪಯೋಗಿಸಿಕೊಂಡು ಕೆಟ್ಟ ತಲೆ ಬಹಳ ಚೆನ್ನಾಗಿ ಪ್ರಶಸ್ತಿಗೆ ಪಾತ್ರ ಆಗ್ತದೆ. ಎಲ್ಲ ಮಾಡಿದ ಮಾಡಿದ್ದಾರೆ. ಎಲ್ಲ ಉಪಾಧಿ ಸಿಗುವುದು ಹೀಗೆ, ಹತ್ತು ಜನರನ್ನು ಕರೆದು ಉಪನಯನದ ಬಗ್ಗೆ ಹತ್ತು ವಿಷಯವನ್ನು ಮಾತಾಡಿಸಿದರು. ಹತ್ತನ್ನು ಒಟ್ಟು ಮಾಡಿ ಒಬ್ಬ ಪ್ರಬಂಧ ಬರೆದು ಅವನಿಗೆ ಪಿ ಎಚ್ ಡಿ ಸಿಕ್ಕಿದ್ದು. ಇದು ಆಗಿದೆ, ಈಗ ನಡೆದಾಗಿದೆ. ಹಾಗೆ ಕಟ್ ಆ್ಯಂಡ್ ಪೇಸ್ಟ್ ಅಷ್ಟೇ ಅವರದ್ದೆಲ್ಲ. ಅದು ಹೇಳುವುದು ಶಬ್ದ ಹಾಗೆ, ನಾನು ಹೇಳುದು ಬೇರೆ. ಕದ್ದದ್ದು ಮತ್ತೆ ನೆಕ್ಕಿದ್ದು ಅಂತ, ಅಲ್ಲಲ್ಲಿ ನೆಕ್ಕಿದ್ದು, ಅವರಿವರದ್ದು ಕದ್ದದ್ದು ಅಷ್ಟೇ. ಅದು ಸತ್ಯ ಸಂಗತಿ ಇದು. ಅದರಿಂದ ಜ್ಞಾನ ಸಂಘ ಎಷ್ಟು ಚೆನ್ನಾಗಿ ಬಂಧನಕ್ಕೆ ಕೊಡ್ತದೆ ಅಂತ ನೋಡಿ ಅಂದರು. ಪ್ರಶಸ್ತಿಯ ಬೆನ್ನ ಹಿಂದೆ ನಿಂತಾಗ, ಶಿಷ್ಯರ ಗಡನಕ್ಕೆ ಸೋತಾಗ, ಆಧಿಕಾರಿಕವಾದ ಅಮಲಿಗೆ ತೆರೆದುಕೊಂಡಾಗ, ಸಂಬಳದ ಸಂಭಾವನೆಯ ದಕ್ಷಿಣೆಯ ಕಾಣಿಕೆಯ ಹುಚ್ಚಿನಲ್ಲಿ ನಿಂತಾಗ ಅವನು ಸಿಕ್ಕಿಬೀಳುತ್ತಾನೆ. ಕೃಷ್ಣ ಸತ್ವಕ್ಕೂ ಬಂಧನ ಶಕ್ತಿಯನ್ನು ತೋರಿಸಿಕೊಡ್ತಾನೆ, ಅದರಿಂದ ಅವನಿಗೆ ಉದ್ಧಾರ ಆಗಬಹುದು. ಅದಕ್ಕೋಸ್ಕರ ನಿಬದ್ಧಂತ ಹೇಳಲಿಲ್ಲ, ಮತ್ತೆ ಮತ್ತೆ ಕಟ್ಟಲಿಕ್ಕೇ ಹೋಗ್ತಾನೆ ಹೇಳಲಿಲ್ಲ. ಕಟ್ಟಿ ಬೀಳ್ತಾನೆ, ಕಟ್ಟುವಾಡಿಗೆ ಸಿಗ್ತಾನೆ, ಮತ್ತು ಸ್ವಲ್ಪ ಎಚ್ಚರಾಗಿ ಮೆಲ್ಲ ಕಳಿಸಿಕೊಂಡು ಬರಬಹುದು ಅಂತ, ಬರಬಹುದು ಅಂತಾನೆ. ಜನ್ಮಾಂತರದಲ್ಲಿ ಅದೇ ಆದರೆ ಮತ್ತೆ ಈಗ ಅವನಿಗೆ ಬೇಸರ ಆಗುತ್ತೆ. ನಾನು ಕೇವಲ ಶಾಲೆಯ ಅಧ್ಯಾಪಕನಾದೆ, ಮುಂದೆ ವಿಶ್ವವಿದ್ಯಾಲಯದ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಹಠ ಮಾಡಿ ಹೋದಾನು. ಸಾಯುವಾಗ ಬರ್ತಾನೆ, ಮತ್ತೆ ಅಯೋಗ್ಯನಾಗಿ ಬರ್ತಾನೆ, ಮತ್ತೆ ಅದು ಇನ್ನಷ್ಟು ಹೆಚ್ಚಿನ ಅಯೋಗ್ಯತ ಸ್ಥಾನ, ಅದು ಉಪಯೋಗ ಆಗಲಿಲ್ಲ. ಆದ್ದರಿಂದ ನಿಜವಾಗಿ ಜ್ಞಾನಿಯಾದವ ಸಂಘವನ್ನು ಕಳಚಿಕೊಳ್ಳುವ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಕೃತಿಯ ಪಾಠಕ್ಕೆ ಹೊರಡಬೇಕು. ಪಡೆದ ಮೂಟೆಯನ್ನು ಪಡೆದದ್ರಲ್ಲೇ ಇಡಬೇಕು, ಗತ್ತುಗಾರಿಕೆ ಇರುವುದರಲ್ಲಿ. ಹಣ್ಣು ಕೊಯ್ಯಲಿಕ್ಕೆ ನಮಗೆ ಬರ್ತದೆ, ಹಣ್ಣು ಸಿಕ್ಕಿಸ್ಲಿಕ್ಕೆ ಬರಬೇಕು. ಇದು ಸಾಧನೆ ಅಂದರೆ ಪ್ರಕೃತಿಯಲ್ಲಿ ಮತ್ತೆ ಆ ಹಣ್ಣನ್ನು ಯಥಾಸ್ಥಿತಿಯಲ್ಲಿ ಇಡುವುದು ಅದ್ಭುತವಾದ ಒಂದು, ಇದೆಲ್ಲ ಧ್ಯಾನದ ಒಂದು ಹಂತಗಳು, ಅದನ್ನು ಉಲ್ಲೇಖ ಮಾಡಿದರು. ಹಾಗೆ ಕೃಷ್ಣ ಬಹಳ ಚೆನ್ನಾಗಿ ಜ್ಞಾನಸಂಗದಿಂದ ಸತ್ವ ಸುಖ ಸಂಘದಿಂದಲೂ, ಸುಖವನ್ನು ಬಯಸುತ್ತಾನೆ, ಸುಖವನ್ನು ಅನುಭವಿಸುತ್ತಾನೆ, ದುಃಖ ಇಲ್ಲದ ಸುಖ ಅಂದಾಗ ಖುಷಿಯಾಗತ್ತೆ, ಅದಕ್ಕೋಸ್ಕರ ಪ್ರಯತ್ನಿಸ್ತಾನೆ. ಆದರೆ ಇದು ನಿರ್ಮಲವಾದ ಸುಖ ಅಲ್ಲ, ಅಪ್ರಾಕೃತವಾದ ಸುಖ ಅಲ್ಲ, ಆದರೂ ಸತ್ವದಲ್ಲಿನ ಲಕ್ಷಣ ಸುಖ ಮತ್ತು ಅರಿವು. ಇದು ಎರಡು ಹೇಳಿದೆ. ಇದು ಸತ್ವಗುಣದ ಪ್ರಭಾವವನ್ನು ಹೇಳ್ತದೆ, ಶ್ರೀದೇವಿಯ ಅನುಗ್ರಹ ಹೇಳ್ತದೆ. ಬಹಳ ಚೆನ್ನಾಗಿದೆ ಇದು. ನಿಜವಾಗಿ ಜ್ಞಾನಲಕ್ಷ್ಮಿ, ಇದು ಯಾರಿಗೆ ಗೊತ್ತಿಲ್ಲ, ಜ್ಞಾನಲಕ್ಷ್ಮಿ ಎಲ್ಲ ಇಲ್ಲ, ನಮ್ಮಲ್ಲಿ ಧಾನ್ಯಲಕ್ಷ್ಮಿ ಇದ್ದಾಳೆ, ಧನಲಕ್ಷ್ಮಿ ಇದ್ದಾಳೆ, ಈ ವಿದ್ಯಾಲಕ್ಷ್ಮಿ, ಜ್ಞಾನಲಕ್ಷ್ಮಿ, ಪುಸ್ತಕಲಕ್ಷ್ಮಿ, ಅಕ್ಷಮಾಲಾ ಲಕ್ಷ್ಮಿ, ಇವಳೆಲ್ಲ ಸಿಗುವುದು ಭಾರಿ ಕಡಿಮೆ. ಅಂಥವ್ರು ಬಹಳ ಅಪರೂಪ. ಅಂತಹ ಲಕ್ಷ್ಮಿ ಇದು ನಿಜವಾಗಿ, ಇದಕ್ಕೆ ಒಡತಿ ಇದ್ದಾಳೆ. ಅವಳ ಕೈಯಲ್ಲಿ ಬೆಳಗು, ಅವಳ ಕೈಯಲ್ಲಿ ಸುಖ, ಅವಳ ಕೈಯಲ್ಲಿ ಜ್ಞಾನ, ಅದು ನಿಂತಿದೆ ಅಂತ ಕೃಷ್ಣ ಸತ್ವದ ಪರಿಚಯ ಮಾಡಿಸಿದ. ಇದೇ ರೀತಿಯಾಗಿ ರಾಜಸ ಮತ್ತು ತಾಮಸ ಗುಣಗಳ ಪರಿಚಯವನ್ನು ಅವರಿಬ್ಬರ ಅಧಿಕಾರದಲ್ಲಿ ತೋರಿಸಿಕೊಡ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.